ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರೇ ನಮಸ್ಕಾರ ನಾವು ನಿನ್ನೆಯ ಕಂತನಲ್ಲಿ ತಮ್ಮ ರೈತರಾಗಿರುವಂತಹ ಶ್ರೀ ಚಿದಾನಂದ ಪವಾರ್ ಸರ್ ಅವರನ್ನು ಮಾತಾಡಿಸಿ ಅವರದ್ದು ಹಲವು ವರ್ಷಗಳಿಂದ ಬೆಳಕೊಂಡು ಬರ್ತಾ ಇರೋದಂತಹ ಈ ಪಪ್ಪಾಯ ಇರಬಹುದು ಅಂತರ್ಬೆಳೆಯಾಗಿ ಮಾಡ್ತಾ ಇರುವಂಥ ಕಲ್ಲಂಗಡಿ ಅದರ ಅನುಭವ ಸಾವಿಗವಾಗಿ ಬೆಳೀತಾ ಇದ್ದಾರೆ ಬೆಳೆ ಖರೀದಿ ಒಪ್ಪಂದ ಇದೆ ಅದು ಯಾವ ರೀತಿ ಮಾಡಿಕೊಂಡ್ರು ಹೇಗೆ ಮಾಡಿಕೊಂಡ್ರು ಅದು ಮಾಡಿರೋದ್ರಿಂದ ಅವರಿಗೆ ಏನೆಲ್ಲ ಲಾಭ ಆಯಿತು ಅನ್ನೋದ್ರ ಬಗ್ಗೆ ಹಿಂದಿನ ಕಂತಲ್ಲಿ ನಮಗೆ ಕೂಲಂಕುಷವಾಗಿ ಎಲ್ಲ ವಿವರಗಳನ್ನು ಅವ್ರು ಕೊಟ್ಟಿದ್ದರಾಗಿದ್ದು ನಾವು ತೊಗೊಂಡಿದ್ವಿ ಅವ್ರದ್ದು ಹೇಗಿದೆಯಪ್ಪ ಅಂತಂದರೆ ಒಂದು ಜಮೀನು ಆ ಜಮೀನಲ್ಲಿ ಆಲ್ರೆಡಿ ಕಲ್ಲಂಗಡಿ ಈಗ ಕೊಯ್ದಾಗ್ಬಿಟ್ಟಿದೆ ಪಪ್ಪಾಯಿ ಕೂಡ ಕೊನೆಯ ಕೊಯ್ದಿನ ಹಂತದಲ್ಲಿದೆ ಕೊನೆಯ ಹಂತದಲ್ಲಿದೆ ಸೊ ಅದ್ರ ಬಗ್ಗೆ ಮಾಹಿತಿ ಆಯಿತು ಅದು ಬಿಟ್ಟು ಇನ್ನೊಂದು ಜಾಗದಲ್ಲಿ ಅವರದ್ದು ಜೈನ್ ಅವರದ್ದು ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ದಾರೆ ಅದರಲ್ಲೂ ಸಹಿತ ಖರೀದಿ ಒಪ್ಪಂದ ಇದೆ ಅದನ್ನು ಕೂಡ ಸಾವಯವದಲ್ಲೇ ಮಾಡ್ತಾ ಇದ್ದಾರೆ ಇವರು ಏನೇ ಮಾಡಿದ್ರು ಸಹಿತವ ಒಂದು ಬೆಳೆ ಮಾಡೋಲ್ಲ ಅದ್ರ ನಡುವೆ ಅಂತರ ಬೆಳೆಯಾಗಿ ಬಹು ಬೆಳೆಯನ್ನು ಮಾಡೇ ಮಾಡ್ತಾರೆ ಸೊ ಅಲ್ಲೂ ಕೂಡ ಆ ಬಾಳೆಯಲ್ಲೂ ಸಹಿತವ ಅವರು ಆಲ್ರೆಡಿ ಈಗ ಒಂದು ಬಾರಿ ನಾವು ಹಾಕಿ ಕಲ್ಲಂಗಡಿಯನ್ನು ತೆಗೆದ ಕಲ್ಲಂಗಡಿಯನ್ನು ತಗೊಂಡಾಗಿದೆ ಅದು ಇಳುವರಿ ಬಂದಿದ್ದು ಲಾಭವೂ ಆಗಿದೆ ಮೆಣಸು ಮಾಡಿದ್ರಾಗಿತ್ತಂತೆ ಅದರೂ ಸಹಿತ ಇಳುವರಿ ಆಗಿದೆ ಲಾಭ ಆಗಿದೆ ಚೆಂಡು ಹೂ ಮಾಡಿದರು ಅದ್ರ ಜೊಡೆಯ ಅದು ಆಗಿದೆ ಅಂತ ಹೇಳ್ತಾಯಿದ್ರು ಸೊ ಇವತ್ತಿನ ತನ್ನಲ್ಲಿ ಅದ್ರ ಬಗ್ಗೆನ ಮಾಹಿತಿ ತಗೊಳ್ಳೋಣ ಅದಾದಮೇಲೆ ಅವ್ರದ್ದು ಇನ್ನೊಂದು ಪ್ಲಾಟಿಗೆ ಹೋಗಿ ಅಲ್ಲಿ ಅವರು ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾವು ಮಾಡ್ತಾ ಇದ್ದಾರೆ ಸೊ ಇವರು ಪಪ್ಪಾಯ ಮಾಡಿದ್ದು ಬಾಳೆ ಮಾಡಿದವರಿಗೆ ಮಾವು ಯಾಕಕ್ಕೆ ಹೋದರು ಯಾಕೆ ಹೋದರು ಅದು ಸಾಂದ್ರ ಬೇಸಾಯ ಪದ್ಧತಿಗೆ ಯಾಕೆ ಹೋದರು ಅಲ್ಲಿ ಅವರಿಗೆ ಏನಾದ್ರು ಕಷ್ಟಗಳು ಎದುರಾಯ್ತಾ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅದಾದಮೇಲೆ ಇನ್ನೊಂದು ಜಾಗದಲ್ಲಿ ಅವರದ್ದು ಅವ್ರದ್ದು ಏನು ಫೇವ್ರೇಟ್ ಕಾಂಬಿನೇಷನ್ ಅಂತ ಏನಿದೆಯಲ್ಲ ನಮ್ಮದು ಪಪ್ಪಾಯಿ ಕಲ್ಲಂಗಡಿ ಜೊತೆಗೆ ಚೆಂಡು ಹೂವು ಅದನ್ನು ಮಾಡಿದ್ದಾರೆ ಈಗ ಜಸ್ಟ್ ನಾಟಿ ಮಾಡಿ ಒಂದು ಎರಡು ಮೂರು ತಿಂಗಳಾಗಿದೆ ಅಷ್ಟೆ ಸೊ ಅದ್ರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಪಡ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಸ್ತೆ ಸೊ ನಿಮ್ಮದು ಬೈಬ್ಯಾಕಲ್ಲಿ ಸಾವಯವದಲ್ಲಿ ಪಪ್ಪಾಯ ಮಾಡಿದ್ರಾಗಿತ್ತು ಆಗಿತ್ತು ಅದ್ರ ನಡುವೆ ಅಂತರ್ಬಳೆಯಾಗಿ ಕಲ್ಲಂಗಡಿ ಹಾಕಿದ್ರಿ ನಮ್ದು ಮುಖ್ಯ ಎಪಿಸೋಡ್ ನಾವು ಬಂದಿದ್ದು ಅದ್ರ ಬಗ್ಗೆ ಮಾಹಿತಿ ತಗೊಂಡ್ ಅದ್ರ ಬಗ್ಗೆ ಮಾಹಿತಿ ಆಯಿತು ಈಗ ಅದನ್ನು ಬಿಟ್ಟು ನಿಮ್ದು ಉಳಿದಿರೋ ಜಮೀನಲ್ಲಿ ಒಂದು ಬಾಳೆ ಹಾಕಿದಿರಿ ಆಮೇಲೆ ಅತಿ ಸಾಂದ್ರ ಪೇಸಾಯ ಪದ್ಧತಿಯಲ್ಲಿ ಮಾವು ಹಾಕಿದಿರಿ ಅದಾದ್ಮೇಲೆ ಇನ್ನೊಂದು ಕಡೆ ನಿಮ್ದು ಆಲ್ ಟೈಮ್ ಫೇವರೇಟ್ ಪಪ್ಪಾಯಿ ಅದರಡ ಕಲ್ಲಂಗಡಿ ಚೆಂಡು ಅದು ಇದೆ ಸೊ ಈ ಕಂತ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಹೋಗುವ ಸದ್ಯಕ್ಕೆ ನೀವು ನಾವು ಇಲ್ಲಿ ಇರೋದು ಬಾಳೆ ತೋಟ ಈಗ ಜಸ್ಟ್ ಹಾಕಿದಂಗೆ ಕಾಣ್ತೈತಿ ಈಗ ಒಂದೆಷ್ಟು ಮೂರು ತಿಂಗಳಿಂದ ಹಾಕಿದ್ದ ನಾಲ್ಕು ಐದು ನಾಲ್ಕು ನಾಲ್ಕು ಐದು ನಾಲ್ಕೂವರೆ ತಿಂಗಳು ನಾಲ್ಕು ನಾಲ್ಕೂವರೆ ತಿಂಗಳ ಹಿಂದೆ ಹಾಕಿದ್ದು ಬಾಳೆ ಹಾಕಿದ್ದು ನೀವು ಮುಂಚೆ ಹೇಳಿದ್ರಿ ಸರ್ ಪಾಪ ಮುಂಚೆ ಒಂದೇ ಕಡೆ ಬಾಳೆ ಮಾಡ್ತಿದ್ರು ಆಮೇಲೆ ನೀವು ಬಾಳೆ ಮಾಡ್ತಾ ಇದ್ರೆ ಆಗಿತ್ತು ಅಂದ್ಕೊಂಡು ಆವಾಗೂ ಯಾವ ತಳಿ ಬಾಳೆ ಹಾಕ್ತಿದ್ರು ಹೇಗೆ ಮುಂಚೆ ನಮ್ಮ ಹಿರಿಯರೆಲ್ಲ ಜವಾರಿ ಬಾಳೆ ಮಾಡ್ತಿದ್ದೆ ಜವಾರಿ ಲೋಕಲ್ ಅಂತೇಳಿ ಓಕೆ ಈಗ ಅದು ಸ್ವಲ್ಪ ರೋಗ ಬರೋಣ ಮತ್ತು ಅದು ಇಳುವರಿ ಒಂದು ಎಟ್ ಅ ಟೈಮ್ ಬರಲ್ಲ ಹಾ ಹಾ ಮತ್ತೆ ಮಾರ್ಕೆಟ್ ಅಲ್ಲಿ ಒಂದ್ಸಲ ಹೆಚ್ಚಾಗಿ ಕಡಿಮೆ ಇರ್ತೇವೆ ಅದಕ್ಕೋಸ್ಕರ ಈಗ ಬ್ಯಾಕ್ ದವರು ನಾವು ಬಾಳೆನ ತಗೋತೀವಿ ಅಂತಂದ್ರು ಅದಕ್ಕೋಸ್ಕರ ಜೀನ ಮಾಡಿದ್ವಿ ಮಾಡಿದ್ರಿ ಇದು ಮೊದಲನೇ ಬಾರಿ ಮಾಡ್ತಾ ಇರೋದು

ಇದು ಯಾವ್ದು ಟಿಶು ಕಲ್ಚರ್ ಬಾಳೆಹುದು ಟಿಶ್ಯು ಕಲ್ಚರ್ ಯಾರು ಜೈನ್ ಜೈನ್ ಜೈನ್ವರ್ದ್ದು ಟಿಶ್ಯೂ ಕಲ್ಚರ್ ಬಾಳೆನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಜೀನಿಯನ್ ವೆರೈಟಿ ಅವರು ಬೈಬ್ಯಾಕ್ ತಗೊಳ್ಳೋರು ಜೀನಿಯನ್ ವೆರೈಟಿ ಒಂದೇ ತಗೊತಾರೋ ಬೇರೆ ಎಲ್ಲ ವೆರೈಟಿ ವೆರೈಟಿ ತಗೊತಾರೋ ಹೇಗೆ ಚಲೋ ಅಂತೇಳಿ ಜೀನೇನೇ ತಗೋತಾರೆ ಓಕೆ ನೆಕ್ಸ್ಟ್ ಸರ್ ಈಗ ಅದಕ್ಕೆ ಬರುವ ನಿಮ್ದು ಎಷ್ಟು ಬಿತ್ತು ಸರ್ ಒಂದು ಬಾಳೆ ಗಿಡಕ್ಕೆ ಈ ವರ್ಷ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಟ್ರಾನ್ಸ್ಪೋರ್ಟ್ ಅವರು ಇಲ್ಲೇ ತಂದು ತಂದು ಕೊಟ್ಟು ಅಂದ್ಕೊಂಡು ಎಷ್ಟು ಅಂತರ ಎಷ್ಟು ಕೊಟ್ಟ್ರಿ ಹೇಗೆ ಕೊಟ್ಟ್ರಿ ಹೇಗೆ ನೆಟ್ರಿ ಆರು ಐದು ಮಾಡಿ ಆರು ಐದು ಆರು

ಹೊತ್ತಾಗ್ತಾಯಿದೆ ಅದು ಮತ್ತು ಮುಂದೆ ವರ್ಷ ಆದ್ರ ಮರಿಕೆ ಅದು ಒಂದು ಬೆಳೆ ಅದೊಂದು ಬೆಳಿ ಒಂದು ಸಸಿಗೆ ಒಂದು ಮರಿಕೆ ಆಯ್ತು ಒಂದು ಮರಿ ಒಂದು ಸಸಿ ಕಾಯ್ಕೊಂಡು ಇದು ಮಾಡ್ತೀರಿ ಅದಕ್ಕೆ ಸ್ವಲ್ಪ ಕಡಿಮೆ ಸ್ಪೇಸಿಂಗ್ ಕಸೇಸಿ ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡು ಇದರದ್ದು ನಾವು ನೋಡ್ತಾ ಇದೀವಿ ಹೌದು ಸರ್ ನಾ ಇದೊಂದು ಕೇಳಲೇಬೇಕು ನಿಮಗೆ ಇದು ಸಿಂಗಲ್ ಲೈನ್ ಹಾಕಿದೀರಿ ಡ್ರಿಪ್ ಯಾಕೆ ಸಿಂಗಲ್ ಐದು ಸರ ಒಂದು ತೆಗೆದು ಹಿಡಿದು ಇದು ಮೆಣಸಿನ ಗಿಡಕ್ಕೆ ಹಾಕಿದ್ರೆ ನೋಡಿ ಓಕೆ 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 ಇದನ್ನ ಸ್ವಲ್ಪ ಗೊಬ್ಬರ ಕೊಟ್ಟು ಬೋದ್ ಮಾಡಿ ನಂತರ ಅದನ್ನ ಒಂದು ಹಾಕ್ತೀವಿ ಇದು ಡಬಲ್ ಲೈನ್ ಮಾಡಿ ಇಲ್ಲೂ ಸಹಿತ ನೀವು ಅಂತರ ಬೆಳೆ ಹಾಕಿದ್ರಿ ಅಂತ ಗೊತ್ತಾಯ್ತು ಯಾವ ಅಂತರ ಬೆಳೆ ಹಾಕಿದ್ರಿ ಚಿಲ್ಲಿ ಹಾಕಿದ್ವಿ ಮತ್ತೆ ಕಲಂಗಡಿ ಹಾಕಿದ್ವಿ ಕಲಂಗಡಿ ಚೆಂಡು ಹೂ ಸ್ವಲ್ಪ ಮಾಡಿದ್ವಿ ಚೆಂಡು ಹೂನು ಮಾಡಿದ್ವಿ ಓಕೆ ಓಕೆ ಇದು ಯಾವಾಗ ಸರ್ ನಾಟಿ ಮಾಡಿದ್ದು ಬಾಳೆನ ಇದು ಸೆಪ್ಟೆಂಬರ್ ಲಾಸ್ಟ್ ಮಾಡಿದ್ವಿ ಸೆಪ್ಟೆಂಬರ್ ಲಾಸ್ಟ್ ಮಾಡಿದ್ರಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳ ಅದರ ಆಯ್ತು ಐತೆ ಆಯ್ತು ಸರ್ ಓಕೆ ಹಾಕದಾಗೇನೆ ಸೇಮ್ ಅಲ್ಲಿ ಕಲ್ಲಂಗಡಿ ಮತ್ತೆ ಚೆಂಡು ಅದು ಹೆಂಗೆ ಅಂದ್ರೆ ಕ್ರಾಪ್ ಹೆಂಗೆ ಸರ್ ಅಂತ ಇದ್ಕೊಂಡು ಬಾಳೆ ಈಗ ಗಿಡದ ಗಿಡಕ್ಕೆ ಐದಿದೆ ಇದ್ರ ನಡುವೆ ಏನೇನ್ ಹಾಕಿದ್ರಿ ಹೆಂಗೆ ಹಾಕಿದ್ರಿ ಬಾಳೆ ನಡುವೆ ಚೆಂಡು ಹಾಕಿದ್ರಿ ಒಂದ ಬಾಳೇನೋ 1 ಸೆಂ.ಟಿ ಹಾಕಿದೀವಿ ಒಂದು ಬಾಳೇನೋ 1 ಸೆಂ.ಟಿ ಮತ್ತೆ ಇದು ಸಾಲು ನಡುವೆ ಸಾಲು ನಡುವೆ ಚಿಲ್ಲಿ ಕಲ್ಲಂಗಡಿ ಮಾಡಿದ್ವಿ ಇದು ಗಿಡದ ನಡುವೆ ಚಿಲ್ಲಿ ಕಲ್ಲಂಗಡಿ ಹಾಕಿದಿಲ್ಲ ಗಿಡದ ನಡುವೆ ಬೆಡ್ ಮಾಡಿ ಚಿಲ್ಲಿ ಕಲ್ಲಂಗಡಿ ಇಲ್ಲಿ ಬೆಡ್ ಮೇಲೆ ಚಿಲ್ಲಿ ಕಲ್ಲಂಗಡಿ ಮಾಡಿದ್ವಿ ಹಹ ಅದನ್ನ ಹಾರ್ವೆಸ್ಟಿಂಗ್ ಆದ ನಂತರ ತಗದು ಇದಕ್ಕೆ ಬೋಧ್ ಮಾಡ್ತೀವಿ ಮಾಡ್ತೀವಿ ಅಂತ ಚಿಲ್ಲಿ ಕಲ್ಲಂಗಡಿ ಹೆಂಗೆ ಸರ್ ಎಷ್ಟು ಅಂತರದಲ್ಲಿ ಹೆಂಗೆ ಅದು ಚಿಲ್ಲಿ 1.5 ಫುಟ್ 2 ಫೂಟ್ ಒಂದು ಚಿಲ್ಲಿ ಮಾಡಿದೀವಿ 2 ಫೂಟ್ ಗೆ ಅಮ್ಮೆ ಕಲ್ಲಂಗಡಿ ಅಚ್ಚ್ಕೊಂಡು ಇಚ್ಚ್ಕೊಂಡು ಲೈನ್ ಡಬಲ್ ಜಿಗಜಾಗ್ ಮಾಡಿದ್ವಿ ಜಿಗಜಾಗ್ ಅಲ್ಲಿ ಮಾಡ್ತೀವಿ ಇದು ಹೆಂಗಂದ್ರೆ ನೀವು ಎರಡು ಬಾಳೆ ನಡುವೆ ಮೂರು ಸಲ ಬಂತು ಹಾ ಮೂರ್ ಮೂರು ಸಲ ಕಲ್ಲಂಗಡಿ ಮೂರು ಸಾಲು ಮೆಣಸಿನ ಸಾಲು ಮೆಣಸಿನ ಸಾಲು ಇನ್ನು ಅದ್ರ ಆ ಕಡೆ ಈ ಕಡೆ ಕಲ್ಲಂಗಡಿ ಸಾಲು ಓಕೆ ಓಕೆ ಈ ರೀತಿ ಮಾಡ್ಕಂತಾನೆ ಹೋಗಿದ್ವಿ ಒಟ್ಟನ್ನ ನೀವು ಏನೇ ಬೆಳದ್ರು ಕಲ್ಲಂಗಡಿ ಬಿಡಂಗಿಲ್ಲ ಕಲ್ಲಂಗಡಿ ಬಿಡಲ್ಲ ಸರ್ ಕಲ್ಲಂಗಡಿ 2 ತಿಂಗಳು ಬರತೇ ಸರ್ ಓಕೆ ಸೊ ನಾವು ಕೆಲವೊಂದ್ ಕಡೆ ನೋಡಿದ್ವಿ ಬಾಳೆನೂ ಸಹಿತ ಮಲ್ಚಿಂಗ್ ಹಾಕಿ ಮಾಡ್ತಾ ಇದ್ರು ಹೌದು ಸರ್ ನೀವು ಅದಕ್ಕೆ ಹೋಗಿಲ್ವಾ ಯಾವ ಕಥೆ ಹೆಂಗೆ ಈ ಸರಿ ನಾವು ಇಲ್ಲಿ ಈ ಸಲಾ ನಾವು ಸಾಲಿ ಬೆ ನಡು ಬೋದ್ ಮಾಡಿ ಅದಕ್ಕೆ ಮಲ್ಸಿಂಗ್ ಮಾಡಿದ್ವಿ ಮುಂದಿನ ಸಲ ಅದ್ನೂ ಟ್ರೈ ಮಾಡ್ತೇವಿ ಅದು ಟ್ರೈ ಮಾಡ್ತೀವಿ ಅಲ್ಲೇ ಬೆಡ್ ಮೇಲೆ ಅದರಲ್ಲೇ ಕಲಂಗಡಿ ಅದ್ರಲ್ಲೇನೆ ಬಾಳೆ ಮಾಡ್ತೇವಿ ಬಾಳೆ ಮಾಡ್ತೀರಿ ಇದರಲ್ಲಿ ಓಕೆ ಈಗ ಇತ್ತು ಬಾಳೆ ಬರ್ತಾ ಇದೆ ಅವರು ಅವರಿಗೆ ಮತ್ತೆ ಇದ್ರಲ್ಲಿ ಪಪ್ಪಾ ಇದ್ರಲ್ಲಿ ಸೀಸನ್ ಇದೆ ಸರ್ ಅವ್ರು ಹೇಳ್ತಾರೆ ಏಪ್ರಿಲ್ ಇಂದ ಹಿಡಿದು ಜುಲೈ ತನಕ ತಗೊಳೋದ ಬಾಳೆ ಹಂಗಂದ್ರು ಇದೆ ಬಾಳೆನು ಹಂಗೆ ಸರ್ ಸೇಮ್ ಓಕೆ ಮಾವಿದ್ದಾಗ ಇದ್ದಾಗ ಯಾವುದೂ ತರ ಯಾವ ಅಲ್ಲ ಸರ್ ಹಾ ಸರಿ ನೀವು ಈಗ ನವೆಂಬರ್ ಹಾಕಿದ್ರಿ ಅಂತಂದ್ರೆ ಹದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನವೆಂಬರ್ ಪ್ರಾಬ್ಲಮ್ ಇಲ್ಲ ಅಲ್ಲಿಂದ ಹಿಡಿದು ನಿಮಗೆ ನಾಲ್ಕೈದು ತಿಂಗಳ ಏಪ್ರಿಲ್ ಮಟ್ಟದ್ದು ಬಂದ್ರು ಹೋಗ್ತೀರಾ ಎಷ್ಟಾಗ್ ತಗೋತೆ ಅಂತ ಬೈಬ್ಯಾಕ್ ಅಗ್ರಿಮೆಂಟ್ ಇದೆ ಹೇಗೆ ಸರ್ ನಮ್ ಹೋಸಲ ಡೆಮೋ ಕೊಟ್ಟಾಗ ಹತ್ತು ರೂಪಾಯಿ ಕೊಟ್ಟಿರಿ ಸರ್ ಅವಾಗ ಪಪ್ಪಾಯಿನೂ ಹತ್ತು ರೂಪಾಯಿ ಆಯ್ತು ಈಗ ಎರಡು ವರ್ಷದಿಂದ ಪಪ್ಪಾಯಿ ಜಾಸ್ತಿ ಮಾಡ್ಯಾರ ಎರಡು ರೂಪಾಯಿ ಅದಕ್ಕೆ ಈ ಸಲ ಇದನ್ನ ಹನ್ನೆರಡು ರೂಪಾಯಿ ಕೊಡಬೇಕು ನಿರ್ಸಿ ಅವರು ಇನ್ನು ರೇಟ್ ಫಿಕ್ಸ್ ಆಗಿಲ್ಲ ರೇಟ್ ಫಿಕ್ಸ್ ಇಲ್ಲ ಸರ್ ಹೋಸಲ ಹತ್ತು ರೂಪಾಯಿ ಪಪ್ಪಾಯಿ ಸೇಮ್ ಕೊಟ್ಟಿರಿ ಡೆಮೋ ಈ ಸಲ ಇದನ್ನು ಅಷ್ಟು ಕೊಡ್ತಾರೆ ಅಷ್ಟಾಗೆ ಕೊಡ್ತಾರೆ ಅಂತ ಅಂದ್ಕೊಂಡು ಇದು ಸಹಿತ ನಿಮಗೆ ಸರಿಯಾಗಿ ಅವ್ರು ಹಾರ್ವೆಸ್ಟ್ ನೀವು ಮಾಡ್ಕೊಡ್ಬೇಕು ತಗೊಂಡೋಗಿ ಮಾಡ್ತಾರೆ ಹನ್ನೆರಡು ರೂಪಾಯಿ ಅಂದ್ರೆ ಈಗ ಮಾರ್ಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಕೇಳಿದಲ್ಲ ಸರ್ ನಾವು ಇನ್ನೊಂದು ಇಪ್ಪತ್ತೈದು ತನಕ ಹೋಗುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕಿದೆ ಸರ್ ಹಾ ಹಾ ಸದ್ಯಕ್ಕಿದೆ ಸರ್ ಹೋಗಿ ಸ್ವಲ್ಪ ಮಳೆಗಾಲ ಜಾಸ್ತಿ ಆಗಿ ರೈತರು ಜಾಸ್ತಿ ಮಾಡಿದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಬರುತ್ತೆ ಎರಡು ರೂಪಾಯಿ ಮೂರು ರೂಪಾಯಿ ಬರುತ್ತೆ ಬರುತ್ತೆ ಸಲ ಈ ಹೋದ ವರ್ಷ ಅಚ್ಚಿಡಿ ವರ್ಷ ಸರ್ ಕರೋನಾ ಟೈಮಲ್ಲಿ ಎರಡು ರೂಪಾಯಿ ಯಾರು ಮಾತಾಡಿಸ್ತದೆ ಸರ್ ಅದ್ರ ನಂತರನೂ ಎರಡು ವರ್ಷ ರೇಟ್ ಯಾವುದಿಲ್ಲ ಈ ವರ್ಷ ಜಾಸ್ತಿ ಆಗಿದೆ ಸರ್ ನೀವು ಹೇಳಿದಂಗೆ ಇಪ್ಪತ್ತೈದು ಮೂವತ್ತು ಮಟ್ಟ ಹೋಗಿ ಸರ್ ಸೊ ರೇಟ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಮಾರ್ಕೆಟ್ ಹುಡ್ಕೊಂಡು ಹೋಗ್ಬೇಕು ಇಲ್ಲ ಅದೇ ಸಮಸ್ಯೆ ಹನ್ನೆರಡು ರೂಪಾಯಿ ಅದೇನೇ ರೇಟ್ ಆಗಲಿ ಹೇಗೆ ಎಷ್ಟು ಇಳುವರಿ ತೆಗೆಯುವ ನಿರೀಕ್ಷೆ ಇದೆ ಒಂದು ಎಕರೆಯಲ್ಲಿ ಸರ್ ನಾವು ಹೋದ್ಸಲ ಪಪ್ಪಾಯಕ್ಕಿಂತ ಮುಂಚೆ ಅದಕ್ಕೆ ಬಾಳಿ ಮಾಡಿದ್ವಿ ಹಾಂ ಹಾಂ ಅದು ಮೋಟನ್ ಬಂದಿತ್ತು ಸರ್ ಅದು ಮೂವತ್ತು ಟನ್ ಬಂದಿತ್ತು ಸೊ ಇದು ಒಂದು ಮೂವತ್ತು ಟನ್ ಅನ್ನೋ ಒಂದು ನಿರೀಕ್ಷೆ ಅಂತೂ ಇದ್ರೆ ಸೊ ಒಂದು ಎಷ್ಟು ಸರ್ ಒಂದು ಹತ್ತು ರೂಪಾಯಿನೇ ಕೊಟ್ಟರು ಒಂದು ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಆರಾಮಾಗಿ ಮಾಡಬೇಕು ನಿರೀಕ್ಷೆ ಇದೆ ಎಷ್ಟು ಖರ್ಚು ಬಿತ್ತು ಸರ್ ಟೋಟಲ್ ಎಲ್ಲ ಸಿಗೋದು ಇದು ಸೇಮ್ ಸರ್ ಸಸಿದ್ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ಮತ್ತೆ ಅದಕ್ಕಿಂತನೂ ಇದಕ್ಕೆ ಡಬಲ್ ಸಲ ಗೊಬ್ಬರ ಕೊಟ್ಟಿದ್ವಿ ಅದಕ್ಕೆ ಮುಂಚೆನೂ ಒಂದು ಕೊಟ್ಟಿದ್ವಿ ಈಗ ಮತ್ತೆ ಕೊಡ್ತಾ ಇದ್ವಿ ಈಗ ಗೊಬ್ಬರ ಕೊಟ್ಟು ಅದಕ್ಕಿಂತ ಒಂದು ಜಾಸ್ತಿ ಅಂದ್ರೆ ಏನೇ ಅಂದ್ರೆ ಒಂದ್ ಎಕರೆಗೆ ಒಂದ್ ರೂಪಾಯಿ ಉಳಿಸಬೇಕು ನಿರೀಕ್ಷೆ ನಿಮಗೆ ಅದು ಮೂವತ್ತು ಟನ್ ಬಂದ್ರೆ ಅಂತ ಮತ್ತೆ ಇಂಟರ್ ಕ್ರಾಪ್ ಇಂಟರ್ ಕ್ರಾಪ್ ಅದಕ್ಕೆ ನೆಕ್ಸ್ಟ್ ಇಂಟರ್ ಕ್ರಾಪಿಗೆ ಬರ್ತೀನಿ ಸರ್ ನೀವು ಕಲ್ಲಂಗಡಿ ಹೇಳಿದ್ರೆ ಯಾವಾಗ ಎಕರೆಗೆ ಏನಿಲ್ಲ ಅಂದ್ರೆ ಮೂರು ಲಕ್ಷ ರೂಪಾಯಿ ಅದಷ್ಟು ಲಾಭನೇ ಅಂತ ಖರ್ಚು ಖರ್ಚೆ ಬಾಳೆ ಮಾಡಿ ಮೈನಸ್ ಮಾಡ್ಕೊಂಡು ಅಂದ್ಕೊಂಡು ಮೆಣಸು ಇದು ಯಾಕೆ ಹಾಕಿದ್ದು ಎಲ್ಲಿಗೆ ಮಾರ್ಕೆಟ್ ಮಾಡ್ತೀರಾ ಹೇಗೆ ಯಾವುದು ಅಂದರೆ ಹಸಿರು ಮೆಣಸು ಮೆಣಸ ಒಣ ಮೆಣಸು ಮಾಡೋಕೆ ಏನಕ್ಕೆ ಮಾಡಿದ್ದು ಹೇಗೆ ಹಸಿರು ಮೆಣಸೆ ಮಾಡ್ತೀವಿ ಹಸಿರು ನಮ್ಮ ಲೋಕಲ್ ಮಾರ್ಕೆಟ್ ಇಲ್ಲಿ ಗಟೋರ್ ಬರ್ಕೊಡ್ತೀವಿ ಸರ್ ಅದು ನಾವು ಸ್ವಲ್ಪ ರೇಟ್ ಕಮ್ಮಿ ಆಯ್ತು ನಮ್ಗೆ ಈ ಸಲ ಬರೀ ಹತ್ತು ಹದಿನೈದು ಹನ್ನೆರಡು ರೂಪಾಯಿ ಕೆಜಿ ಜಿ ಹೋಯ್ತು ಓಕೆ ಓಕೆ ಅದು ಒಂದು ಐವತ್ತು ಸಾವಿರ ರೂಪಾಯಿ ಆಯ್ತು ಸರ್ ಐವತ್ತು ಸಾವಿರ ರೂಪಾಯಿ ಐವತ್ತು ಇದ್ರದ್ದು ಸರ್ ಆಮೇಲೆ ಚೆಂಡು ಹೂವು ಚೆಂಡು ಹೂವು ಅದು ಈ ಸಲ ಶ್ರಾವಣದಲ್ಲಿ ಇದು ಮೊನ್ನೆ ಡಿಸೆಂಬರ್ ಅಲ್ಲಿ ಬಂತದ್ದು ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಬಂದ್ರೆ ಚೆನ್ನಾಗಿ ಡಿಸೆಂಬರ್ ಅದು ಹತ್ತು ಎಂಟು ಹತ್ತು ರೂಪಾಯಿ ಎಂಟು ಹತ್ತು ರೂಪಾಯಿಗೆ ಬಾಂಬೆ ಕಳಿಸ್ತೀವಿ ಲೋಕಲ್ ಕಳಿಸ್ತೀವಿ ಲೋಕಲ್ ಕಳಿಸ್ತೀವಿ ಸೊ ಅಕ್ಟೋಬರ್ ನವೆಂಬರ್ ಬಂದ್ರೆ ದೀಪಾವಳಿ ದಸರಾ ಬಂದ್ರೆ ಜಾಗ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಕಡಿಮೆ ಸಿಕ್ತು ಅಂತ ಅಂದ್ಕೊಂಡು ಅದೊಂದ್ ಐವತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದು ಬಂತ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಆ ಹಳೆ ಇರ್ಬೋದು ಇಲ್ಲೂ ಇರ್ಬೋದು ನೀವು ಬಾರ್ಡ್ರಿಗೆ ಕ್ರಾಪ್ ಹಾಕ್ತೀರಿ ಅದು ಅದ್ ಬಾರ್ಡ್ರಿಗೆ ಏನೇ ಹಾಕ್ತಿರಾ ಹೇಗೆ ಅವರಿಗೆ ನಾವು ದನಗಳಿಗೆ ಸಜ್ಜು ಹಾಕ್ತಿವಿ ಮತ್ತೆ ಚೊಗ್ಜಿ ಹಾಕ್ತಿವಿ ಮತ್ತೆ ಅವ್ರಿಗ ಹಾಕ್ತಿವಿ ಅದ ಜೀವಂತ ಬೇಲಿ ಅಂತ ಮಾಡ್ತೀವಿ ಜೀವಂತ ಬೇಲಿ ಯಾವುದೇ ಡಿಸೀಸ್ ಹುಳ ಬಂದ್ರು ಒಂದ್ ದಿವಸ ಎರಡ್ ದಿವಸ ಅಲ್ಲಿ ನಿಂತ ನಂತರ ತೋಟದಾಗ ಬರಬೇಕು ನಂತರ ಗೊತ್ತಾಗಬೇಕು ಏನೋ ಹುಳ ಬಂದೈತೆ ನಿಮ್ಗೆ ಗೊತ್ತಾದ್ರೆ ಅದ್ ಏನ್ ಅನ್ಕೊಂಡು ನೋಡ್ಕೊಂಡು ಮಾಡ್ಕೊಂತೀರಿ ಇಲ್ಲ ಅಂದ್ರೆ ಸಾವಯವವಾಗಿ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಮಾಡ್ತೀರಾ ನಿಮ್ದು ಬಾಳೆ ಸಿಸ್ಟಮ್ ಅದು ಬೈಬ್ಯಾಕ್ ಇದೆ ಸಾವಯವವಾಗಿ ಮಾಡ್ತಾ ಇದೀರಿ ಬಾಳೆ ಒಳಗೆ ನೀವು ಯಾವ್ದೇ ಬೆಳೆ ಹಾಕಿದ್ರೂ ಒಂದ್ ಬೆಳೆ ಹಾಕಲ್ಲ ಅದ್ರೊಳಗೆ ಅಂತರ ಬೆಳೆ ಹಾಕಲೇಬೇಕು ಅದ್ರಲ್ಲೂ ಇದ್ರ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬಾಳೆ ನಡುವೆ ನೀವು ಫಸ್ಟ್ ಚೆಂಡು ಹಾಕಿದ್ರಿ ಬಾಳೆ ನಡುವೆ ಆಮೇಲೆ ಎರಡು ಸಾಲು ಮಧ್ಯದಲ್ಲಿ ಎರಡ್ ಸಾಲು ಕಲ್ಲಂಗಡಿ ಹಾಕಿ ಒಂದು ಮೆಣಸು ಹಾಕಿದ್ರಿ ಸರ್ ಹೌದು ನೀವು ಫಸ್ಟ್ ಮೆಣಸು ಕಲ್ಲಂಗಡಿ ಹಾಕಿದಾಗ ನಿಮ್ ನಡೆದಾಡಕ್ಕೆ ಅದಕ್ಕೆ ಅದಕ್ಕೆ ಸ್ವಲ್ಪ ತೊಂದರೆ ಆಗಿ ತೊಂದ್ರೆ ಆಗ ಕಲ್ಲಂಗಡಿ ಇದ್ದಾಗ ಅಷ್ಟೇ ನಡೆದಾಡ ತೊಂದರೆ ಆಯ್ತು ಸರ್ ಕಲ್ಲಂಗಡಿ ಇದ್ದಾಗ ಅವಾಗ ಸ್ವಲ್ಪ ಅದು ಒಂದು ಎರಡು ತಿಂಗಳು ಹೋಗ್ಸರ ಎರಡು ತಿಂಗಳು ನಿಮ್ಗೆ ಅಂತ ಏನು ದೊಡ್ಡ ಕೆಲಸ ಒಂದು ಎರಡು ಸ್ಪ್ರೇ ಕಲ್ಲಂಗಡಿ ಕೊಡುವ ಸ್ಪ್ರೇ ಮಾಡ್ತಾನೆ ಅಷ್ಟೇ ಕೆಲಸ ಅದನ್ನು ಬಿಟ್ಟು ಮತ್ತೆ ಇದಾಗಿ ಸೊ ಇದು ಒಂದು ನಿಮ್ದು ಒಂದು ಸಿಸ್ಟಮು ಸರ್ ಸೊ ಇದ್ರ ಬಗ್ಗೆ ನಾವು ಸದ್ಯಕ್ಕೆ ಇಷ್ಟ ತನಕ ಮಾಹಿತಿ ಕೊಟ್ಟು ಇದನ್ನ ಇಲ್ಲಿಗೆ ಇದು ಮಾಡುವ ಇನ್ನು ಮುಂದೆ ಮತ್ತೆ ಮಾವನಲ್ಲೂ ನಿಮ್ದು ಅತಿ ಸಂದರ್ ಬೇಸಾಯ ಇದೆ ಆಮೇಲೆ ಹೊಸದಾಗಿ ನೀವು ಹಾಕಿದ್ದು ಚೆಂಡು ಪಪ್ಪಾಯ ಕಲ್ಲಂಗಡಿ ಇದೆ ಅದ್ರ ಬಗ್ಗೆ ಮತ್ತೆ ಮಾಹಿತಿ ತಿಳ್ಕೊಳ್ಳುವ ಸದ್ಯಕ್ಕೆ ಇವಾಗ ಇಲ್ಲಿಗೆ ಇಷ್ಟ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ ನೋವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ ರೇಷ್ಮೆ ಎಲೆನು ಚೆನ್ನಾಗಿ ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ సార్ నమస్తే సార్ నమస్తే సార్ ముంచే నిమ్మహతర మాట్లాడి నిమ్మ ఫేవరెట్ పప్పాయి ಅದ್ರ ನಡುವೆ ಕಲ್ಲಂಗಡಿ ಅಂತರ ಬೆಳೆದು ಅದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಂಡ್ವಿ ಎಲ್ಲ ಆಯ್ತು ಒಂದ್ ಕಂತೆ ಆಯ್ತು ಅದ್ರದ್ದು ಅದ್ರ ನಂತರ ನಿಮ್ದು ಇನ್ನೊಂದು ತೋಟಕ್ಕೆ ಹೋದ್ವಿ ಅಲ್ಲಿ ಬಾಳೆ ಹಾಕಿದ್ವಿ ಜೈನ್ ಟಿಶ್ಯು ಕಚರ್ ಬಾಳೆ ಸಾವಯವವಾಗಿ ಬೆಳಿತಾ ಇದ್ರಿ ಅದರದ್ದು ಬೈಬ್ಯಾ ಖರೀದಿ ಒಪ್ಪಂದ ಇದೆ ಯಾಕೆ ಅಂತರ ಕಡಿಮೆ ಹಾಕಿದ್ವಿ ಸ್ವಲ್ಪ ಅನ್ನೋದ್ರ ಬಗ್ಗೆ ಮಾತು ಮಾತಾಡಿದ್ವಿ ಅದ್ರ ನಡುವೆ ಸ್ಪೆಷಲ್ ಆಗಿ ಎರಡು ಗಿಡದ ನಡುವೆ ಮೆಣಸು ಹಾಕಿದ್ವಿ ಇದು ಚೆಂಡು ಹಾಕಿದ್ರಿ ಆಮೇಲೆ ಎರಡ್ ಸಾಲು ಕಲ್ಲಂಗಡಿ ಒಂದ್ ಸಾಲ್ ಮೆಣಸು ಹಾಕಿದ್ವಿ ಅದ್ರ ಬಗ್ಗೆ ಮಾತಾಡ್ತಾ ಆಮೇಲೆ ನಮಗೆ ನಾವು ಸೈಂಟಿಸ್ಟ್ ನಮಗೆ ಪಾಟೀಲ್ ಸರ್ ಹೇಳಿದ್ದೋದೇ ಏನಪ್ಪಾ ಅಂತಂದ್ರೆ ಇವ್ರದ್ದು ಅತಿ ಸಂದರ್ಭ ಅಲ್ಟ್ರಾ ಡೆನ್ಸಿಟಿ ಅಲ್ಲಿ ಮಾವು ಇದೆ ಮಾವಿನ ಅಂತ ಅಂದ್ಕೊಂಡು ಸೊ ಈಗ ಆ ತೋಟದಾಗ ನಿಂತಿದ್ದೀವಿ ಸರ್ ಇದು ಮಾವು ನಿಮಗೆ ಅಲ್ಟ್ರಾಹೈನ್ ಮಾವು ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ಅಂತ ಫಸ್ಟ್ ಯಾಕೆಂದ್ರೆ ನಮ್ಗೆ ಇದು ನೀರ್ ಸಾಲ್ಟ್ ಇದೆ ಸರ್ ನೀರು ಸಾಲ್ಟೇಜ್ ಇದೆ ಕಬ್ಬಿಗಾರೆ ನೀರು ಬಾಳ್ಬೇಕು ಸರ್ ಅದಕ್ಕೆ ಹತ್ತು ಪುಟ್ಟ ಸಾಲ ಮಾಡಿ ಮತ್ತೆ ನೀರು ಕಡಿಮೆ ಸರ್ ತೋಟಗಾರಿಕೆ ಬಿಡಿ ಮತ್ತೆ ಅದರಿಂದ ನೀರ್ನ ಸಾಲ್ಟೇಜ್ ಇದ್ರು ತೋಟ ನೀರು ಎಲ್ಲದಕ್ಕೂ ಆಗ್ಬೇಕು ಎಲ್ಲದಕ್ಕೂ ಆಗ್ಬೇಕು ಅಂತ ತೋಟಗಾರಿಕೆ ಮಾಡಿದ್ವಿ ಮಾವು ಅಂತ ನೀರ್ ಜಾಸ್ತಿ ಬೇಕು ಸರ್ ಒಂದ್ ಎರಡ್ ಎಕರೆ ನಾವು ಖಾಲಿ ಕೆಡಬೇಕು ಬೇಸಿದಿಂದ ಅದೇ ಸಲುವಾಗಿ ನಾವು ಮಾವು ಮಾಡಿದ್ರೆ ಇಡೀ ತೋಟನೇ ನಾವು ಬೆಳೆ ಇಟ್ಕೋಬಹುದು ಇಡೀ ವರ್ಷ ತನಕ ಮಾಡಬಹುದು ಅಂತ ನಾವು ಮಾಡಿದ್ರೆ ಇದು ಯಾವಾಗ ಮಾವು ಶುರು ಮಾಡಿದ್ರೆ ಹೇಗೆ ಸರ್ ಫಸ್ಟ್ ಇದು ನಾಲ್ಕೈದು ನಾಲ್ಕು ನಾಕ್ ವರ್ಷದ್ದು ಹಿಂದಿನಿಂದ ಮಾಡಿ ಯಾವ ತಳಿ ಹಾಕಿದ್ರಿ ಸರ್ ಇದು ಕೇಸರ ಐತಿ ಸರ್ ಕೇಸರ್ ಈ ಸುತ್ತಮುತ್ತ ಎಲ್ಲಾ ಬಾಳ ಕೇಸರಿ ಹಾಕಿ ಕೇಸರಾ ಹಾಕಿದ್ರೆ ನಿಮ್ ಕಡೆ ನಾವ್ ಎರಡ್ ಮೂರ ದಿನ ರೈತರು ಕೇಳ್ದೆ ಅವ್ರು ಕೇಸರ್ ಅಂತಂದ್ರ ಅದ್ಕೆ ಇದು ಎಕ್ಸ್ಪೋರ್ಟ್ ಆಗತ್ತೆ ಸರ ಹಾಕ್ ಅದಕ್ಕ ಕೇಸರ್ ಕೇಸರೇ ಮಾಡ್ತೀರಿ ಆ ಸರ್ ಇದು ಅತಿ ಸಾಂದ್ರ ಬೇಸಾಯ ಮಾಡಿದ್ರಿ ಸಾಮಾನ್ಯವಾಗಿ ಈ ಕಡೆ ಎಲ್ಲಾ ಅತಿ ಸಾಂದ್ರ ಮಾಡ್ತಾರೆ ಎತಿ ಸಾಂದ್ರನ ಮಾಡೋರು ಚೆನ್ನಾಗಿ ಮಾಡೋರಲ್ಲ ಎತಿ ಮಾಡ್ತಾ ಇದಾರ ಅಂದ್ಕೊಂಡು ಸೊ ನೀವು ಅಂದ್ರೆ ಯಾಕ್ ಮಾಡಿದ್ದು ಅತಿ ಸಾಂದ್ರ ಅನ್ಕೊಂಡು ಅಂದರೆ ನಾವು ಕಬ್ಬಿಗೆ ಹೋಲಿಸಿದ್ರೆ ನಾವು ಅಲ್ಲೊಂದು ಇಲ್ಲೊಂದು ಗಿಡ ಹಚ್ಚಿದ್ರೆ ಇಳುವರಿ ಬರಲ್ಲ ಹತ್ತು ವರ್ಷ ಮಟ್ಟ ಕಾಯಬೇಕಾಗತ್ತೆ ದೊಡ್ಡ ಗಿಡ ಆಗೋ ಅದಕ್ಕೆ ಅತಿ ಸಾಂದ್ರ ಮಾಡಿದ್ರೆ ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ನಾವು ಇಳುವರಿ ತಗೋಬೋದು ಇಳುವರಿ ತಗೊಬಹುದು ಎರಡನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಇಳುವರಿ ತಗೊಂಡು ಅತಿ ಸಾಂದ್ರ ಎಷ್ಟು ಅಂತರ ಹೆಂಗೆ ಕೊಟ್ಟರೆ ಹಿಂಗೆ ಸರ್ ಗಿಡದಿಂದ ಗಿಡಕ್ಕೆ ಆರು ಫುಟ್ ಮಾಡಿದ್ವಿ ಆರು ಸಾಲಿನ ಸಾಲಿಗೆ ಹತ್ತು ಫುಟ್ ಮಾಡಿದ್ವಿ ಹತ್ತು ಫುಟು ಸಾಲು ಆರು ಫುಟು ಗಿಡದಿಂದ ಗಿಡಕ್ಕೆ ಸರ್ ಇದರದ್ದು ನೀವು ಅತಿಸಾಂದ್ರಾಯ ಮಾಡಿದಾಗ ಮೇನ್ ಆಗಿ ಬದಲಿಗೆ ಗಿಡಕ್ಕೆ ಮೊದಲೇ ಒಂದು ಆಕಾರ ಕೊಟ್ಕೊಂತ ಬರಬೇಕು ಸರಿಯಾಗಿ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಹೆಂಗೆ ಇದು ಗ್ರಾಫ್ಟಿಡ್ ಗ್ರಾಫ್ಟ್ ತಂದಿದ್ದ ಆಕಾರ ಮಾಡಿ ಮಾಡ್ತೀರಾ ಯಾವ ರೀತಿ ಸರ್ ಹೇಳ್ಬೋದು ಮಾಹಿತಿ ಕೊಟ್ಟಿದ್ರು ಅವರು ಹೆಂಗ್ ಮಾಡ್ಬೇಕು ಏನ್ ಮಾಡ್ಕೊಂಡು ಪ್ರತಿ ವರ್ಷನೂ ನೀವು ಅಕ್ಕಪಕ್ಕ ಜಾಸ್ತಿ ಹೋಗ್ತಾರ ರೆಂಬೆ ಕೊಂಬೆನ ಕಟ್ ಮಾಡ್ಕೊಂಡ ಮಾಡ್ಕೊಂತ ಬರ್ಬೇಕು ಸುಮಾರು ಎತ್ತರಕ್ಕೆ ಬಿಟ್ಬಿಟ್ಟಿದ್ರಲ್ಲ ಸರ್ ಹೇಗೆ ಸ್ವಲ್ಪ ಜಾಸ್ತಿ ಬಂದ್ರೆ ಹಾ ಮತ್ತೆ ಕಳೆ ನಿಯಂತ್ರಣ ಆಗುತ್ತೆ ಹಾ ಮತ್ತೆ ಒಂದು ಎರಡು ಕಾಯಿ ಉದ್ರಿದನ್ನು ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಜಾಸ್ತಿ ಇಳುವರಿ ತಗೊಬಹುದು ಅನ್ನೋ ಲೆಕ್ಕದಲ್ಲಿ ನೀವು ಮಾಡಿದ್ದು ನೀರಿಗೆ ಡ್ರಿಪ್ ಡ್ರಿಪ್ ಸರ್ ಯಾವಾಗ ಸರ್ ಇದನ್ನ ಸಂಪೂರ್ಣ ಸಾವಯವದಲ್ಲೇ ಮಾಡ್ತೀವಿ ಸಾವಯವದಲ್ಲೇ ಮಾಡ್ತೀವಿ ಓಕೆ ಇದನ್ನ ಮತ್ತೆ ಬೈ ಇದೆಯಾ ಇದ್ಯಾ ಇದಕ್ಕೆ ಬೈ ಬ್ಯಾಕ್ ಇಲ್ಲ ಸರ್ ಬೈ ಬ್ಯಾಕ್ ಯಾಕೆ ಸರ್ ಇದು ಆ ರೇಟ್ಗೆ ಆಗಲ್ಲ ರೇಟ್ ಕೊಡಲ್ಲ ಬೇಡ ಮ್ಯಾಂಗೋ ಕೆಜಿ ಗೆ ರೂಪಾಯಿ ನಾ सेम ಮತ್ತೆ 10 ರೂಪಾಯಿ ಕೇಳ್ಬೋದು ನಾವು ಕೇಳಿಲ್ಲ ಅವರು ಕೇಳಲೇ ಇಲ್ಲ ಬೇಡ ಬೇಡ ಹೊರಗಡೆ ಎಷ್ಟಕ್ಕೆ ಹೋಗುತ್ತೆ ಸರ್ ಸಾಮಾನ್ಯ ನಲವತ್ತೆಂಟು ಐವತ್ತು ಹಸಿದೆ ನಲವತ್ತೆಂಟು ಐವತ್ತು ರೂಪಾಯಿ ತನಕನೂ ಹೋಗುತ್ತೆ ಹೋಗುತ್ತೆ ಎಲ್ಲಿಗೆ ಮಾರ್ಕೆಟಿಂಗ್ ಯಾರು ಬಂದು ತಗೊಂಡು ಬರ್ತಾರೆ ಬಯರ್ ಬಾಂಬೆದವರು ಇದ್ರವರು ಬಂದು ಓಕೆ ಓಕೆ ಅದೇ ಮಾಡ್ತಾರೆ ಇಲ್ಲಿಂದ ಏನು ಬಾಂಬೆ ಭಾಳ ದೂರ ಅಲ್ಲ ಸೊ ಅವರು ಬಂದು ತಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಇದರದ್ದು ಇಳುವರಿ ಶುರು ಆಗಿತ್ತ ಯಾಕೆಂದ್ರೆ ನಮಗೆ ಕೇಳಿರೋ ಪ್ರಕಾರ ಮೂರನೇ ವರ್ಷದಿಂದ ಶುರು ಆಗುತ್ತೆ ಅತಿ ಸಮಯ ಸರ್ ಕಳೆದ ವರ್ಷ ಒಂದು ಐದು ಆರು ಕ್ವಿಂಟಲ್ ಅಷ್ಟೇ ಬಂದಿತ್ತು ಸ್ವಲ್ಪ ಬರ್ತೈತೆ ನಂತರ ಒಂದ ಒಂದ್ ವರ್ಷ ಮೂರ್ ಟನ್ ಬಂದಿಸ್ತಾರೆ ಮೂರ್ ಟನ್ ಓಕೆ ಬಂದೆ ಒಂದ್ ಎಕರೆ ಒಂದ್ ಎಕ್ರೆಯಲ್ಲಿ ಎಷ್ಟು ಗಿಡ ಇದೆ ಸರ್ ಹೌದು ಕೇಳೋದು ಬರ್ತಿದ್ದು ಇದು ಎಂಟು 800 ಗಡ ಇದೆ ಸರ್ 850 800 ಗಡ ಇದೆ 800 ನಿಮ್ಮ ಪ್ರಕಾರ ಈಗ ಇದೊಂದು ಐದನೇ ವರ್ಷ ಅಂತಂದ್ರೆ ಇನ್ನ ಎರಡು ವರ್ಷದ ನಂತರ yield ಒಂದು ಹದಕ್ಕೆ ಬರಕಂತ ಚಲಹೇಳುವರಿ ಆವಾಗ ಎಷ್ಟು ಬರ್ಬೋದು ಒಂದು ಒಂದು ಎಷ್ಟು ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಈಗ ವಾತಾರ್ನೆ ಮೇಲೆ ಸರ್ ವಾತಾರ್ ಮೇಲೆ ಸುಮ್ಮನೆ ಬಿದ್ರೆ ಈ ವರ್ಷ ಅಷ್ಟು ಇಲ್ಲ ಸರ್ ಅಂದ್ರೆ ನಿಮಗೆ ಅದೇ ಅಂದ್ರೆ ಈಗ ನಾವು ಕೇಳಿರೋ ಪ್ರಕಾರ ಸಾಮಾನ್ಯವಾಗಿ ಬೆಳಗಾವಿ ಸಹಿತ ಅವ ಕಳೆದ ಒಂದು 2 3 ವರ್ಷ ತುಂಬಾ ಒಳ್ಳೆ ಮಳೆ ಇತ್ತು ಒಳ್ಳೆ ಮಳೆ ಸರ್ ಸೊ ಇದಕ್ಕೆ ಮೇನ್ ಆಗಿ ಡಿಸೆಂಬರ್ ಜನವರಿ ತಿಂಗಳು ಮಳೆ ನೀರೇ ಕೊಡೋದು ಆ ಟೈಮಲ್ಲಿ ಮಳೆಗಳೇ ಆದ್ರೆ ಸ್ವಲ್ಪ ಹೂವು ಬಿಡೋದು ಇಳುವರಿ ಬರೋದು ಹೂವೇ ಬಿಡಲ್ಲ ಸರ್ ಹೂವೆ ಬಿಡಲ್ಲ ಬಿಡಲ್ಲ ಆವಾಗ ನಿಮ್ಗೆ ತೊಂದರೆ ಆಗಿತ್ತು ಆಗಿತ್ತು ಸರ್ ಆಗಿ ತೊಂದರೆ ಆಗಿತ್ತು ಆದ್ರೆ ಈ ವರ್ಷ ಮಳೆ ಇಲ್ಲ ಈ ವರ್ಷ ಮಳೆ ಇಲ್ಲ ಹೂವ್ ಬಿಟ್ಟು ಚಲೋ ಬಿಟ್ಟಿತ್ತು ಸರ್ ಮಸ್ತ್ ಬಿಟ್ಟು ಆದ್ರೆ ಮನೆ ಎರಡು ಸಲ ಮಂಜು ಬಿದ್ದಿದ್ರಿಂದ ಹೂವೆಲ್ಲ ಸ್ವಲ್ಪ ಒಣಗಿ ಒಣಗಿ ಒಣಗೋಗ್ ನೋಡ್ತಾ ಇದೀವಿ ಇಲ್ಲಿ ನಮಗೆ ಹೂ ಬಾಳ ಕಾಣತ್ತೆ ಎಲ್ಲಾ ಒಣಗೋತಿ ಅಲ್ಲಲ್ಲಿ ಅಲ್ಲೂ ಕಾಯಿ ಕಾಯ್ತಿದ್ದು ಕಾಣ್ತೈತಿ ಹಂಗಂದ್ರೆ ನಿಮ್ಗೆ ಬಹುಶಃ ಒಂದು ಐವತ್ ಅರವತ್ತು ಪರ್ಸೆಂಟ್ ಲಾಸ್ ಆಯ್ತಾ ಈ ಬಾರಿ ಎರಡು ಬಾರಿ ಮಂಜಿಂದ ಈಗ ಹಂಗಂದ್ರೆ ನಾವು ಇಲ್ಲೇ ಸದ್ಯಕ್ಕೆ ಅಂದ್ರೆ ನಾವು ಒಬ್ಸರ್ವ್ ಮಾಡಿರೋ ಒಂದ್ ವಾರದಿಂದ ನೋಡಿರ ಸರ್ ಹಗಲ್ ಫುಲ್ ಬಿಸ್ಲ ಐತೆ ಸರಿ ಆದ್ರೆ ರಾತ್ರಿ ಹೊತ್ತಲ್ಲಿ ತುಂಬಾ ಚಳಿ ತುಂಬಾ ಚಳಿ ಸರ್ ಬೆಳಿಗ್ಗಿನ್ ಜಾವ ಮಂಜು ಜಾಸ್ತಿ ಮಂಜು ಬಿಸ್ಬಿಡ್ತ ಸರ್ ಮತ್ತೆ ಈಗ ಪ್ರತಿ ವರ್ಷ ಹಿಂಗಾದ್ರೆ ಹೆಂಗೆ ಸರ್ ಅಂತ ಅದೇ ಸರ್ ನೋಡೋಣ ಇನ್ನೊಂದ್ ಎರಡು ವರ್ಷ ನೋಡ್ತೀವಿ ಇನ್ನೊಂದ್ ಎರಡು ವರ್ಷ ಎಲ್ಲರೇ ಹಂಗೆ ಇದು ಬಾಳ ಲುಕ್ಸಾನೆ ತೆಗೆದು ಮತ್ತ್ ಪಪ್ಪಾಯ ಇದೆ ಸರ್ ಹಾ ಹಾ ಲಾಭನೂ ಆಯ್ತದೆ ಅದಕ್ಕೆ ಮತ್ತೆ ಮಂಜು ಬಿದ್ರೆ ಮಳೆ ಕಡಿಮೆ ಆದ್ರೆ ಮಳೆ ಡಿಸೆಂಬರ್ ತನಕ ಬಂದ್ರೆ ಅದೇ ಸಮಸ್ಯೆ ಆ ತರದ್ ಏನು ಇಲ್ಲ ಅಂತ ಅಂದ್ಕೊಂಡು ಸೊ ಒಟ್ನಲ್ಲಿ ಇದರಲ್ಲಿ ಲಾಭ ಬರುತ್ತೆ ಅಂತಾನೆ ಹಾಕಿದ್ರಿ ಆ ಹೇಳ ಅನ್ಕೊಂಡಷ್ಟು ಲಾಭ ಬಂದಿಲ್ಲ ಮಂಜಿಂದ ತೊಂದರೆ ಆಗ್ತಾ ಇದೆ ಮಂಜಿಂದ ತೊಂದರೆ ಬಿಟ್ರೆ ಮತ್ತೆನಾದ್ರು ತೊಂದರೆ ಆಗಿತ್ತಾ ಈ ಜಿಗಿ ಹುಳ ಬರುತ್ತೆ ಅದು ಇದು ಅಂತ ಇದು ಐತೆ ಆ ತರದ್ದು ಏನು ಬರುತ್ತೆ ಸರ್ ಒಂದು ಸ್ವಲ್ಪ ನಾವು ಔಷಧಿ ನಿಮ್ ಮತ್ತೆ ದಶಪರ್ಣಿ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅದೊಂದು ಏನು ಕಂಟ್ರೋಲ್ ಮನ್ಸ್ ಬಿದ್ರೇನೆ ಅದು ಹೂಕಟ್ಟ ಹೂಕಟ್ಟ ತೊಂದರೆ ಆಗಿದೆ ಅಂತ ಸೊ ಅದೊಂದು ಒಂದು ತೊಂದರೆ ನಿಮಗೆ ಬಹಳ ಕಾಟ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನೋಡುವ ಇನ್ನೊಂದು ಎರಡು ವರ್ಷ ನೋಡ್ತೀರಾ ನೋಡ್ತೀವಿ ಸರ್ ಹಾ ಇಲ್ಲ ಅಂದ್ರೆ ತೆಗೆದಾಗ್ತೀರಾ ಅಂದ್ರೆ ನಾವು ಇದನ್ನ ಇಲ್ಲಿಗೆ ನಾವ್ ಯಾಕೆ ಮೇನ್ ಆಗಿ ಬಂದಿದ್ವು ಅಂದ್ರೆ ಒಂದೇದು ಅತಿಸಾಂದ್ರ ಬೇಸಾಯ ಪದ್ಧತಿ ಮಾಡಿದ್ರೆ ಅದನ್ನ ಕೆಲವೊಬ್ರು ಏನಂತ ರೈತ ಅತಿಸಾಂದ್ರ ಮಾಡಿ ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ ಸರ್ ವರ್ಷ ಚಾಟ್ನಿ ಮಾಡಬೇಕು ಮಾಡ್ಕೊಬೇಕು ಅದು ಕಷ್ಟನೇ ಕಷ್ಟನೇ ಸರ್ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಮಂಜು ಬಿಡೋದ್ರಿಂದ ಒಂದು ಬಾರಿ ತೊಂದರೆ ಅಂದ್ರೆ ಹುಳ ಜಾಸ್ತಿ ಜಾಸ್ತಿ ಕಾಡ್ತೈತೆ ಮಂಜು ಜಾಸ್ತಿ ಕಂಪು ವಾತಾವರಣ ಇರೋದು ಅಂದ್ರೆ ನಿಮ್ದು ಇಷ್ಟವರೆಗೂ ನಾವು ಮಾಡಿದ್ದು ಸರ್ ಬಹಳ ಅದ್ಭುತ ಯಶಸ್ಸು ಯಶಸ್ಸಿನ ಕಥೆ ಅದು ಪಪ್ಪ ಯಾರ ಈ ಬಾಳೆ ಹಾಕಿದ್ದು ನೀವು ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ನೀ ಬಾಳೆ ಹಾಕಕ್ಕೆ ಏನ್ ದುಡ್ಡು ಬೇಕಾಗಿತ್ತೋ ಅದನ್ನ ಆಲ್ರೆಡಿ ತಕೊಂಡ್ಬಿಟ್ಟಿರತ್ತೆ ಯಾಕಂದ್ರೆ ಅದ್ರ ನಡುವೆ ಮೆಣಸು ಚೆಂಡು ಚೆಂಡು ಕಡ್ಮೆ ಬಂತು ಆದ್ರೂ ಆಮೇಲೆ ನಿಮ್ದು ಕಲಂಗಡಿ ಸೊ ಇಷ್ಟೆಲ್ಲ ಯಶಸ್ಸಿನ ನಡುವೆ ಬರೀ ಒಂದೇ ಅಲ್ಲ ಈ ಸಣ್ಣ ಫೇಲೂರ್ ಕೂಡ ಇದೆ ಎಕ್ಸ್ಪೆಕ್ಟ್ ಮಾಡಿ ಒಂದು ಒಪ್ಕೊಂತ ಇನ್ನೊಂದ್ ಎರಡು ವರ್ಷ ನೋಡಿ ಆಗಿಲ್ಲ ಅದು ತೆಗೆದನ್ನ ರೈತರಿಗೆ ತೋರಿಸಬೇಕು ಅದನ್ನೋಸ್ಕರನೇ ಇವತ್ತು ಇಲ್ಲಿಗೆ ಬಂದಿದ್ವಿ ಸರ್ ಸೊ ಈ ಸದ್ಯಕ್ಕೆ ಈಗ ಈ ಭಾಗವನ್ನ ಮುಗಿಸುವ ಇನ್ನು ನೀವು ಹೊಸದಾಗಿ ಹಾಕಿರೋದು ಸರ್ ನೀವು ನೀವು ಅವತ್ತು ಏನ್ ಹೇಳಿದ್ರ ನಮಗೆ ಕಲ್ಲಂಗಡಿ ಪಪ್ಪಾಯ ಮಾಡ್ತಾ ಇರೋದು ಜೊತೆ ಚೆಂಡು ಹಾಕಿರೋದಿದೆ ಇದೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅಲ್ಲೂ ಕೆಲವೊಂದು ಪ್ರಶ್ನೆಗಳಿದೆ ನೆಕ್ಸ್ಟ್ ಅಲ್ಲಿಗೆ ಹೋಗುವ ಸದ್ಯಕ್ಕೆ ತನಕ ನಮಗೆ ಮಾಹಿತಿ ಸರ್ ಅದಕ್ಕೆ ಸರ್ ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು ಐಐಎಸ್ಆರ್ನ ಪೆಪ್ಪರ್ ಸ್ಪೆಷಲ್ ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್ ಐಐಎಚ್ಆರ್ ನ ಬನಾನಾ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್ ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್ ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ ಎಸ್ ಟ್ರೈಕೋ ಕವಚ್ ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್ ಹತ್ತು ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ನಾವು ಇದೇ ಕಂತನ ಮೊದಲ ಎರಡು ಭಾಗದಲ್ಲಿ ಮೊದಲನೇದು ಜಾ ಒಂದು ಬಾಳೆ ನೋಡಿದ್ವಿ ಆಗಿತ್ತು ಬಾಳೆಲಿ ಹಾಕಿದ್ರಿ ಕಲ್ಲಂಗಡಿ ಹಾಕಿದ್ರಿ ಆ ಚೆಂಡು ಹಾಕಿದ್ರಿ ಅಂತ ಬೆಳಗ್ಗೆ ಆಮೇಲೆ ನಿಮ್ದು ಅತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾವು ಹಾಕಿದ್ರಿ ಅದ್ರ ಕಷ್ಟ ನಷ್ಟ ಏನು ಎತ್ತ ಕತೆ ಅಂತ ಮಾತಾಡಿದ್ವಿ ಈಗ ನಾವು ಬಸ್ ಏನು ಮಾತಾಡಿದ್ವಿ ಅಲ್ಲ ಸರ್ ಪಪ್ಪಾಯಿ ಕಲ್ಲಂಗಡಿ ಅದ್ರದ್ದೇ ಈಗ ನೀವು ನಾಟಿ ಮಾಡಿರೋ ತಾಡದ ತೋಟದಲ್ಲಿ ಇದೀವಿ ಅದ್ರ ಜೊತೆಗೆ ನೀವು ಚೆಂಡು ಕೂಡ ಹಾಕಿದಿವಿ ಸೊ ಇದು ಸೇಮ್ ಪಪ್ಪಾಯ ಅಂತರ ಸೇಮ್ ಸೇಮ್ ಇದೆ ಸರ್ ಸೇಮ್ ಸೇಮ್ ಓಕೆ ಓಕೆ ಇದನ್ನ ಕಲಂಗಡಿ ಎಷ್ಟು ಮೆಂತ್ರಿ ಮಾಡಿದರ ಚೆಂಡು ಚೆಂಡುವ ಸಹಿತ ಅದೇ ಸಾಧಿಕ್ ಬಂತು ಸರ್ ಈ ಪಪ್ಪಾಯಿ ಕಲ್ಲಂಗಡಿ ಸೇಮ್ ಇದೆ ಸರ್ ಅದು ಎರಡು ಲೈನ್ ಇದೆ ಸರ್ ಎರಡು ಲೈನ್ ಪಪ್ಪಾಯಿ ನನ್ನ ಮಧ್ಯದಲ್ಲಿ ಒಂದೊಂದು ಚೆಂಡು ಎಷ್ಟು ಒಂದು ಚೆಂಡು ಎಷ್ಟು ಮಾಡಿದ್ದು ಅಂದ್ರೆ ಈ ಸಿಸ್ಟಮ್ ಯಾಕೆ ನೀವು ಹಳೆ ಸಿಸ್ಟಮ್ ಮಾಡಿದ್ರಾಗಿತ್ತು ಅದು ಚೆನ್ನಾಗಿತ್ತು ಅಂತಂದ್ರೆ ಹೊಸ ಸಿಸ್ಟಮ್ ಈ ಸಿಸ್ಟಮ್ ಯಾಕೆಂದ್ರೆ ಸರ್ ಕಲಂಗಡಿ ಅರವತ್ತು ದಿವಸದಲ್ಲಿ ಹಾರ್ವೆಸ್ಟಿಂಗ್ ಹೋಗಿ ಸರ್ ನಂತರ ಪಪ್ಪ ಒಂದೇ ಉಳಿತಲ್ಲ ಸರ್ ಅದ್ರ ಮಧ್ಯೆ ಮತ್ತೆ ಕಲಂಗಡಿ ಮಾಡಿದ್ರೆ ನಾಳೆ ಬರಲ್ಲ ಸರ್ ಮಾಡಿ ನೋಡಿದ್ರೆ ಆ ತೋಟದಲ್ಲಿ ನಾಳೆ ಬರಲ್ಲ ಅದಕ್ಕೆ ಜೊತೆನೇ ಈಗ ಚಂಡು ಮಾಡಿಬಿಟ್ರೆ ಕಲಂಗಿ ಹೋಗ್ಬಿಡ್ದೆ ಇದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಹಾರ್ವೆಸ್ಟಿಂಗ್ ಒಂದು ತಿಂಗಳಿಗೆ ನೆಕ್ಸ್ಟ್ ಎರಡು ತಿಂಗಳಿಗೆ ಚಂಡು ಚೆಂಡು ಎರಡು ಮೂರು ತಿಂಗಳಿಗೆ ಅದಕ್ಕೆ ಸೊ ಅಷ್ಟು ನಿಮ್ಗೆ ಏಳು ತಿಂಗಳು ಒಂದ್ ವರ್ಷ ತನಕ ಸತತ ಇಳುವರಿ ಇರಬೇಕು ಇನ್ಕಮ್ ಇರಬೇಕು ಇರಬೇಕು ಅದಕ್ಕಾಗಿ ನೀವು ಇದು ಮಾಡಿದಿರಿ ಯಾವುದು ಪಪ್ಪಾಯ ನಡುವೆ ಕಲ್ಲಂಗಡಿ ಜೊತೆ ಜೊತೆಗೆ ಚೆಂಡು ಹೂನು ಹಾಕಿದೀರಾ ಅಂತ ಅನ್ಕೊಂಡು ಕಡಿಮೆ ಮಾಡಿದೀವಿ ಸರ್ ಚೆಂಡು ಚೆಂಡು ಹಾ ಸಾಮಾನ್ಯ ಕಡಿಮೆ ಮಾಡಿದೀವಿ ಇದು ಸೈಡ್ ನಲ್ವತ್ತೈದು ಅರವತ್ತು ಸೆಂಟಿಮೀಟರ್ ಗಿಡ ಹಾಕಿದ್ರು ಸ್ವಲ್ಪ ಕಡಿಮೆ ಐದು ಪುಟಿ ಒಂದು ಹಾಕಿದ್ವಿ ಐದು ಪುಟಿ ಒಂದು ಅದನ್ನೇ ಕುಡಿ ಚೋಟಿ ಜಾಸ್ತಿ ಬರೋ ಪ್ಲಾನ್ ಜಾಸ್ತಿ ಮಾಡ್ಕೊಂಡಿರಿ ನಾಟಿ ಮಾಡಿ ಎಷ್ಟು ದಿವಸ ಆದ್ಮೇಲೆ ಕುಡಿಚಿ ಬಿಡ್ತೀರಿ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ದಿವಸದ ಒಮ್ಮೆ ಕುಡಿ ಚುಂಠಿ ಚಿಹುಂದಾಗ ಗಿಡ ಸ್ವಲ್ಪ ದೊಡ್ಡದಾಗ ಬರುತ್ತೆ ನಿಮಗೆ ಹೂವಿನ ಸಂಖ್ಯೆ ಜಾಸ್ತಿ ಬರುತ್ತೆ ಅಂತ ನೀವು ನಮಗೆ ಬಾಳೆಲ್ಲಿ ಹೇಳ್ತಾ ಇದ್ರಿ ಸರ್ ಆವಾಗ ಡಿಸೆಂಬರ್ ಟೈಮ್ ಅಲ್ಲಿ ಹೂ ಬಂತು ಸರ್ ಸೊ ಇಳುವರಿ ಕಡಿಮೆ ಬಂತು ಅಂತ ಅಂದ್ಕೊಂಡು ಈಗ ಎಷ್ಟಿದೆ ಸದ್ಯಕ್ಕೆ ನೋಡಿದ್ರೆ ಇನ್ನೊಂದ್ ತಿಂಗಳಲ್ಲಿ ಬರುತ್ತಾ ಈ ಸ್ಟಾರ್ಟ್ ಆಗ್ತೈತೆ ಈಗ ಎಷ್ಟಿದೆ ಸರ್ ರೇಟ್ ಹೂವಿಗೆ ಅವಾಗ ಡಿಸೆಂಬರ್ ಹತ್ತು ರೂಪಾಯಿ ಸರ್ ಹಾ ಈ ಸದ್ಯಕ್ಕ ಮೂವತ್ತು ನಲ್ವತ್ತು ಇದೆ ಮೂವತ್ತು ನಲ್ವತ್ತು ಇದೆ ಸೊ ಅಂದ್ರೆ ಒಳ್ಳೆ ಇಳುವರಿ ನಿರೀಕ್ಷೆ ಅಂತ ನಿಮಗೆ ಇದೆ ಅಂದ್ಕೊಂಡು ಇಲ್ಲಿ ಹೊಸದಾಗಿ ನಾಟಿ ಮಾಡಿರೋ ತೋಟದಾಗ ನಾ ಬಂದಿರೋದಕ್ಕೆ ಕೇಳ್ತಾ ಇದೀನಿ ನಾವು ನೋಡ್ತಾ ಇದ್ದಾಗ ಪಪ್ಪಾಯ ನಾಟಿ ಮಾಡ್ಬೇಕಾದ್ರೆ ಕಪ್ಪಲ್ ನಾಟಿ ಮಾಡಿ ಕಪ್ಪಲ್ಲಿ ಯಾಕೆ ಸರ್ ಯಾಕೆ ಹೇಗೆ ಸಸಿ ಸೂಕ್ಷ್ಮ ಇರುತ್ತೆ ಸರ್ ಅದಕ್ಕೆ ಬಿಸಿ ಗಾಳಿ ಬಡದು ಅದು ಕಟ್ ಆಗುತ್ತೆ ಸರ್ ಕಟ್ ಅದಕ್ಕೋಸ್ಕರ ಅದನ್ನ ಟೀ ಕಪ್ ಹಾಕಿದೀವಿ ಟೀ ಕಪ್ ಹಾಕಿದ್ರೆ ಈಗ ಸಾಮಾನ್ಯವಾಗಿ ಮಲ್ಚಿಂಗ್ ಹಾಕಿದಾಗ ಏನಾಗತ್ತೆ ಅಂದ್ರೆ ಮಣ್ಣೊಳಗಿನ ತಾಪಮಾನ ತುಂಬಾ ಸರ್ ಆಮೇಲೆ ಬಿಸಿ ಗಾಳಿ ಮಧ್ಯ ಮಧ್ಯ ನೀವು ಅದ ಯಾವ್ದು ಸಹಿತ ಪಪ್ಪ ಪಪ್ಪಾಯಿ ಸಸಿಗ್ ಬರಲ್ಲ ಸಸಿಗ್ ಬರಲ್ಲ ಸಸಿ ಕಪ್ ಪ್ರೊಟೆಕ್ಷನ್ ಮಾಡ ಪೇಪರ್ ಆಗಿರೋದಕ್ಕೆ ಏನು ತೊಂದರೆ ಇಲ್ಲ ಪ್ಲಾಸ್ಟಿಕ್ ಇಷ್ಟಿಕ್ ಹಾಕಿದಂಗೆ ಅದೇನು ಇಲ್ಲ ಸೊ ಇದಕ್ಕಾಗಿ ಒಂದು ಪಪ್ಪಾಯ ಗಿಡ ಕಪ್ಪಲ್ಲಿ ಹಾಕಿದೀವಿ ಇದಕ್ಕೆ ಸೇಮ್ ತೊಂದರೆ ಚಂಡು ಹೋಗಿ ಬರಲ್ಲ ಸ್ವಲ್ಪ ಹಾಡಿರೋದಕ್ಕೆ ಪಪ್ಪಾಯಗೋಸ್ಕರ ನೀವು ಸ್ಪೆಷಲ್ ಆಗಿ ಮಾಡ್ಬೇಕು ಸರ್ ಸರ್ ಹಂಗಂದ್ರೆ ಈಗ ನೀವು ನಾವ್ ನೋಡಿದಂಗೆ ಪಪ್ಪಾಯ ಗಿಡಕ್ಕೆ ಒಂದೇನೆ ಪಪ್ಪ ಹಾಕಿ ಏನ್ ಮಾಡಬೇಕು ಕಲ್ಲಂಗಡಿಗೆ ಬೇಡ ಕಲ್ಲಂಗಡಿ ಬೇಡ ಅಜ್ಜವಿಗೂ ಬೇಡ ಸರ್ ಅದನ್ನ ಬಿಟ್ಟು ಬರೆ ಅದರ ತರಕಾರಿ ಗಿಡಕ್ಕೆ ಆತರ ತರ ಮಾಡ್ಲೇಬೇಕಾಗತ್ತೆ ಮೆಣ್ಸಿನ ಗಿಡಕ್ಕೆ ಟಮೆಟೋ ಮಾಡಬೇಕು ಟಮೆಟೋ ಬೇಸಿಗೆನಲ್ಲೇ ಮಾಡಿದ್ರೆ ಬೇಸಿಗೆಯಲ್ ಮಾಡೋದಾಗ ಅಷ್ಟೇ ಪಪ್ಪಾಯ ಮಾತ್ರ ನೀವು ಯಾವಾಗೇ ಹಾಕೋದು ಸಹಿತ ಮಳೆ ಮಾಡ್ತೀರಾ ಇಲ್ ಬೇಸಿಗೆನಲ್ಲೇ ಮಾಡ ಅದು ಬೇಸಿಗೆಯಿಂದ ಅಷ್ಟೇ ಡಿಸೆಂಬರಿಂದ ಮೇ ಮಟ್ಟ ಮಾಡಿದ್ರೆ ಹಾ ಹಾ ಮಳೆಗಾಲದಲ್ಲಿ ಮಾಡಿ ನಡಿತೀವಿ ಮಳೆಗಾಲದಲ್ಲಿ ಮಾಡಿದ್ರೆ ನಡಿತೈತಿ ಅವಾಗ ಏನು ಪಪ್ಪು ಹಾಕದ್ ಹಾಗೆ ಬೇಕಾಯಿಲ್ಲ ಇದು ಒಂದಾಯ್ತು ಸರ್ ನಾವಿಲ್ ನೋಡಿರೋದು ಆಮೇಲೆ ಇಲ್ಲಿ ನಮಗೆ ಜಾಸ್ತಿ ಆಗಿ ಕಾಣ್ತಾ ಇರೋದೇನಪ್ಪಾ ಅಂತ ಅಂದ್ರ ನಿಮ್ದು ಒಂದು ಮೋಹಕ ಬಲೆ ಹಾಕಿದ್ರೆ ಮೋಹಕ ಬಲೆ ಹಾಕಿ ಅದು ಯಾವ್ದಕ್ಕೆ ಇದು ಹೂಜಿ ನೊಣ ಹೂಜಿ ನೋಣ ಹಣ್ಣು ನೋಣಕ್ಕೆ ಇದ್ರದ್ದು ಕಲ್ಲಂಗಡಿ 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 ಮುಂದೆ ಪಪ್ಪಾಯ ಹಾಕೊಬೇಕ್ ಪಪ್ಪಾಯ ಯಾಕೋ ಆಗತ್ತೆ ಅಂತ ಅನ್ಕೊಂಡು ಎಷ್ಟ್ ದೊಡ್ಡಾದಾಗಿಂದ ಹಾಕ್ಬೇಕು ಅಥವಾ ಫಸ್ಟಿಂದ ಹಾಕಿದ್ರು ಫಸ್ಟಿಗೆ ಹಾಕಿಬಿಡ್ತೀವಿ ಸರ್ ಫಸ್ಟಿಗೆ ಹಾಕಿರ್ತೀವಿ ಎಕರೆ ಜಾಡ್ದ ಹಾಕಿದ್ರೆ ಎಕರೆ ಎಕರೆಗೆ ಒಂದು ಹದಿನೈದ್ ಇಪ್ಪತ್ ಹಾಕಿದ ಹದಿನೈದ ಇಪ್ಪತ್ತ್ ಗಟ್ಲೆ ಹಾಕ್ಬೇಕಾಗತ್ತಾ ಔಷದಿ ಸ್ವಲ್ಪ ಔಷಧಿ ಕಡಿಮೆ ಐತಿ ಔಷಧ ಅದಕ್ಕ ಜಾಸ್ತಿ ಜಾಸ್ತಿ ಅನ್ಕೊಂಡು ಈಗ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಫಸ್ಟ್ ಒಂದ ಎರಡ್ ಹಾಕಿ ಎಷ್ಟು ಬೀಳತ್ತೆ ನೋಡ್ಕೊಂಡು ಅಕಸ್ಮಾತ್ ಬೀಳ್ತಾ ಇದ್ರೆ ಅವಾಗ ಔಷಧಿ ಹೊಡೆಯೋದು ಅದನ್ನ ನೋಡಕ್ಕೆ ಎಷ್ಟು ಬೀಳ್ತಾ ಹೋಯ್ತಾ ಇಲ್ಲ ಅಂತ ನೋಡಕ್ಕೆ ಬಟ್ ನೀವು ಔಷಧಿ ಹೊಡೆಯೋದಿಲ್ಲ ಇರೋದಕ್ಕೆ ಜಾಸ್ತಿ ಆಗ್ತದೆ ಇದು ಓಕೆ ಹುಜಿ ನೋಡಕ್ಕಾಯ್ತು ಈಗ ದೊಡ್ಡ ಅಂದ್ರೆ ಪಪ್ಪಯಕ್ಕೆ ಅದರದ್ದು ಹಣ್ಣು ಬರಬೇಕಾದ್ರೆ ಅದಕ್ಕೂ ಬರಬಾರ್ದು ಅಂತ ಅಂದ್ಕೊಂಡು ಅದಕ್ಕೂ ಬರುತ್ತಾ ಅದಕ್ಕೂ ಬರುತ್ತೆ ಬರುತ್ತೆ ಕಟ ಕೊಡುತ್ತೆ ಸೊ ಅದು ಬರಬಾರ್ದು ಅಂತ ಚೇಂಜ್ ಮಾಡ್ತಾರೆ ಮಾಡ್ಕೊಂಡು ಮಾಡ್ಕೊಂಡು ಯಾಕಂದ್ರೆ ಅದಕ್ಕೆ ಕಲ್ಲಂಗಡಿ ಅಂತ ಹೇಳಿ ಕಲ್ಲಂಗಡಿ ಮುಗಿದಾಗಿರುತ್ತೆ ಮೋಹಕ ಬಲೆ ಆಯ್ತು ಈಗ ಅಂಟು ಬಲೆ ನೋಡಿ ಸರ್ ಹಳದಿ ಬಣ್ಣದ್ದು ಮತ್ತೆ ನೀಲಿ ಬಣ್ಣದ್ದು ಇದು ಯಾವಕ್ಕೆ ಇದು ಸರ್ ಇದೆ ಡಿಶೀಸ್ ಬರಬಾರ್ದು ಯಾವ್ದಕ್ಕೆ ಹುಳಿ ಟ್ರಿಪ್ಸ್ ಟ್ರಿಪ್ಸ್ ಬರಬಾರ್ದು ಮೈಟ್ಸ್ ಬರಬಾರ್ದು ಅಂತ ಯಾವುದು ಇದು ಫಸ್ಟ್ ಕಲ್ಲಂಗಡಿ ಕಲ್ಲಂಗಡಿ ಅದೇ ರೀತಿ ಸಹಿತ ವೈರಸ್ ಬರಬಾರ್ದು ಅಂತ ಅಂದ್ಕೊಂಡು ಹಾಕಬೇಕು ಇದು ಎಷ್ಟು ಹಾಕಿದ್ದೀರಾ ಸರ್ ಇದು ಒಂದು ಇಪ್ಪತ್ತಿಪ್ಪತ್ತೈದು ಇದು ಸರಿ ಇದು ಇಪ್ಪತ್ತೈದು ಒಂದು ಎಕರೆಗೆ ಇಪ್ಪತ್ತಿಪ್ಪತ್ತೈದು ಹಾಕಿದ್ದೀರಾ ಅಂತ ಅಂದ್ಕೊಂಡು ಇಷ್ಟು ಆದರೂ ಸಹಿತ ನೀವು ಇಷ್ಟು ಮಾಡಿದ್ರು ಸಹಿತ ನನಗೆ ಕಲ್ಲಂಗಡಿಯಲ್ಲಿ ಕಾಣ್ತಾ ಇದೆ ಸರ್ ಈ ಬ್ಲ್ಯಾಕ್ ಮೈ ಮೈಟ್ಸ್ ಬಂದಿರೋದು ಕಾಣ್ತಾ ಇದೆ ಇದು ಯಾವಾಗಿಂದ ಶುರು ಮುಂಚೆ ಇತ್ತಾ ಹೇಗೆ ಅಥವಾ ಈ ಬಾರಿ ಬಸ್ಟ್ ಬಂದಿತ್ತ ಏ ಮುಂಚೆನೇ ಇರ್ತದೆ ಸರ್ ಹಾಂ ಸ್ವಲ್ಪ ಈ ಸಲ ಈಗ ಕಲ್ಲಂಗಡಿ ಸ್ವಲ್ಪ ಇದಾಗ ಈ ಸ್ವಲ್ಪ ನೀರ್ ಜಾಸ್ತಿ ಕೊಡ್ತಾ ಇದೀವಿ ಬೇಸಿಗೆ ಅಂತೇಳಿ ಬೇಸಿಗೆ ಬಿಸಿಲು ಜಾಸ್ತಿ ಇದೆ ಅಲ್ಲ ಬೇಸಿಗೆ ಅದು ಸ್ವಲ್ಪ ಇದಾಗಿಲ್ಲ ಈಗ ಇದನ್ನ ಎಣ್ಣೆ ಹೊಡೆದಿದ್ವಿ ಸರ್ ಎಣ್ಣೆ ಹೊಡಿಬೇಕು ಅಂತ ಇದು ಮಾಡ್ಕೊಂಡು ಹೌದು ಸರ್ ನಿನ್ನೆ ಕೊಡಿದ್ವಿ ಸರ್ ಈ ನಾವು ಸಾಮಾನ್ಯವಾಗಿ ಸರ್ ಯಾವುದೇ ಸಿಂಪಡಣೆ ಮಾಡ್ಬೇಕಾದ್ರೂ ಸಹಿತವ ಬೆಳಗಿನ ಜಾವ ಅಥವಾ ಸಾಯಂಕಾಲ ಮಾಡಿ ಅಂತ ಹೇಳ್ತೀವಿ ನೀವು ಸಾವಯವ ಮಾಡೋದಾದ್ರೂ ಅಷ್ಟೇ ಜಾವ ಸಾಯಂಕಾಲ ಆರು ಗಂಟೆ ಹತ್ತು ಗಂಟೆ ಮಟ್ಟ ಮಾಡ್ತೀವಿ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆ ಮಟ್ಟ ಏಳು ಗಂಟೆ ಆವಾಗ ಮಾಡಬೇಕು ಸೊ ಹಂಗೆ ಹಾಕೋದು ಸದ್ಯಕ್ಕೆ ಕಂಟ್ರೋಲ್ ಈಗ ಇದೆ ಅಕಸ್ಮಾತ್ ಕಂಟ್ರೋಲ್ ಈಗ ಬಂದಿಲ್ಲ ಅಂದ್ರೆ ಮತ್ತೆ ಒಂದು ಚೇಂಜ್ ಮಾಡ್ತೀವಿ ಸರ್ ಬೇರೆ ಚೇಂಜ್ ಮಾಡ್ತೀವಿ ರಾಸಾಯನಿಕ ಒಡೆಯ ಪ್ರಶ್ನೆ ಓಕೆ ಯಾಕಂದ್ರೆ ನಿಮ್ದು ಬೈ ಬ್ಯಾಕ್ ಅಗ್ರಿಮೆಂಟ್ ಇದೆ ಅದಕ್ಕಾಗಿ ಆಮೇಲೆ ಮತ್ತೆ ಒಂದ್ ಬಾರಿ ನೀವು ಹೊಡೆದು ಅದೇ ಟೈಮ್ ಆಗ ಅವರು ಸರ್ಟಿಫಿಕೇಶನ್ ಮಾಡಕ್ ಬಂದು ಸಾವಯವ ಸರ್ಟಿಫಿಕೇಶನ್ ಹೋಗುತ್ತೆ ಸೊ ಅದಕ್ಕಾಗಿ ಇಳುವರಿ ಸ್ವಲ್ಪ ಕಡಿಮೆ ಆದ್ರೂ ಅಡ್ಡಿಲ್ಲ ಒಟ್ಟಾರೆ ರಾಸಾಯನಿಕ ಅಲ್ಲಿ ಒಂದು ಗಿಡಕ್ಕೆ ಒಂದು ಗಿಡ ಎರಡು ಪರ್ಸೆಂಟ್ ಸರ್ ಓಕೆ ನೆಕ್ಸ್ಟ್ ಸರ್ ಈಗ ರೀ ಏನು ಓಕೆ ಇದೇ ತೋಟ ನೋಡಿದ್ರು ನಿಮ್ ತೋಟ ಬಾಜು ಹಚ್ಚಕೊಂಡೆ ಕಬ್ಬು ಬೆಳಿತ ಇನ್ನೊಂದ್ ಕಡೆ ಗಂಜೋಳ ಬೆಳಿತಾರೆ ಬೆಳೆಗಳಿದಾವೆ ಈಗ ಅವರು ಸಾವಯವ ಅಲ್ಲ ಸರ್ ಅವರು ಕೆಮಿಕಲ್ ಫರ್ಟಿಲೈಸರ್ ಹೊಡಿತಾರೆ ಅದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗತ್ತಾ ಫರ್ಟಿಲೈಸರು ಒಂದು ಅದೇ ಓಕೆ ಬಿಡ್ರಿ ಆಗಲ್ಲ ಅನ್ಕೊಂಡು ಆದ್ರೆ ಇದು ಇನ್ಸೆಕ್ಟಿಸೈಡು ಪೆಸ್ಟಿಸೈಡ್ ಅದು ಹೊಡೆದಾಗ ತೊಂದರೆ ಆಗತ್ತ ಹೇಗೆ ಸರ್ ಅದಕ್ಕೋಸ್ಕರ ನಾವು ಜೀವಂತ ಬೇಲಿ ಮಾಡೋದೇ ಅದಕ್ಕೆ ಮತ್ತೆ ಸಜ್ಜಿ ಹುಲ್ಲು ಇವಂತ ಇವಾಗ ಕಟಾಕ್ ಬರ್ಬಿಡದೆ ಅದು ಯತ್ರೆ ಬಂದಿರ್ತೆ ಅದೇ ನಾಟಿ ಮಾಡಿದ್ವಿ ಸ್ವಲ್ಪ ಬೆಳಗ್ಗೆ ಕಿರ್ದ ಹೋಗುದರ ಸರ್ ಅದಕ್ಕೆ ಸ್ವಲ್ಪ ಚೆನ್ನೈ ಕಲ್ಂಗಿ ಸೊಲಗ ಕಲ್ಲಂಗಡಿ ಸಂಬಂಧ ಶೆಡ್ ನೆಟ್ ಆಯ್ತು ಎಷ್ಟಾಗತ್ತೆ ಅಷ್ಟು ಅಡ್ಕೊಳ್ಳಿ ಬಟ್ ಪಪ್ಪಾಯ ದೊಡ್ಡದಾಗ ಅದರೊಳಗೆ ಜೊತೆಗೆ ಜೀವಂತ ಬೆಲ್ಲು ರೆಡಿ ಆಗುತ್ತೆ ಜೀವಂತ ಬೆಳ ರೆಡಿ ಆಗುತ್ತೆ ಈ ಹೂವು ಚಂಡೂವ ನೋಡ್ತಾ ಇದ್ರೆ ಎರಡು ಇದೆ ಒಂದು ಸಾಮಾನ್ಯ ಕೇಸರಿ ಕದರದು ಹಳದಿ ಕದರದು ಎರಡಕ್ಕೂ ಸೇಮ್ ಡಿಮ್ಯಾಂಡ್ ಆ ಮಾರ್ಕೆಟ್ ಅಲ್ಲಿ ಅಂತೆ 10 ರೂಪಾಯಿ ಜಾಸ್ತಿ ಹೆಚ್ಚಕಡೆ ಮಾರುತ್ತಾರೆ ಸೇಮ್ ಇರುತ್ತೆ ಯಾವುದಕ್ಕೆ ಏ ಒಂದ ಸಲ ಇದು ಹೆಚ್ಚಾಗುತ್ತೆ ಮಾರ್ಕೆಟ್ ಅಲ್ಲಿ ಯಾ ಮಾನ್ ಮಾರ್ಕೆಟ್ ಅಲ್ಲಿ ಅದು ಸ್ವಲ್ಪ ಹೆಚ್ಚು ಒಂದು ಸೇಮ್ ಇರುತ್ತೆ ನೀವು ಸೇಮ್ ಫಿಫ್ಟಿ ಫಿಫ್ಟಿ 50 ಅಥವಾ ಹೆಂಗೆ ಇಲ್ಲ ಸರ್ ಕೆಂಪು ಕಡಿಮೆ ಇದೆ ಕೆಂಪು ಕಡಿಮೆ ಇದೆ ಈ ತಟ್ಟಿ ಅದೇ ಅದು ಸೊ ಸೊ ಇದಿಷ್ಟು ನಾವು ಇಲ್ಲಿಗೆ ಅಂದ್ರೆ ಏನಕ್ಕೆ ಬಂದಿವಿ ಆಲ್ರೆಡಿ ನಮ್ಮ ಮೊದಲನೇ ಕಂತನಲ್ಲೇ ನೀವು ಬೇಸಾಯ ತಾಂತ್ರಿಕತೆಗಳು ಏನೇನು ಮಾಡ್ತಾ ಇದ್ದೀರಿ ಕಲ್ಲಂಗಡಿ ಪಪ್ಪಾಯದಲ್ಲಿ ಅಂತ ಬಂದ್ವಿ ಚೆಂಡು ಅಂತ ಏನು ದೊಡ್ಡ ಮೇಜರ್ ಅಲ್ಲ ಆದರೆ ನಿಮಗೆ ಕಂಟಿನ್ಯೂಸ್ ಇನ್ಕಮ್ ಮಾಡಿ ಮಾಡಿರೋದು ಸೊ ನಾವು ಇಲ್ಲಿ ಯಾಕೆ ಬಂದಿವಿ ಅಂತಂದ್ರೆ ಇಲ್ಲಿ ಕೆಲವೊಂದು ಸೂಕ್ಷ್ಮ ಇದ್ದು ನೀವು ಹಾಟಿ ಮಾಡಬೇಕಾದ್ರೆ ಕೆಲವೊಂದು ಸೂಕ್ಷ್ಮಗಳನ್ನ ಮಾಡಿದೀರಿ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಹೋಗೋಣ ಅಂತ ನಾವು ಇಲ್ಲಿಗೆ ಬಂದಿದ್ವಿ ಸರ್ ಒಟ್ಟಾರೆ ನಮಗೆ ಎರಡು ಕಂತನಲ್ಲಿ ಸಂಪೂರ್ಣ ಸಾವಯವದಲ್ಲಿ ಪ್ರತಿ ಒಂದಕ್ಕೂ ನೀವು ಏನೇ ಮಾಡಿದ್ರು ಸಹಿತವಾ ಬೆಳೆ ಖರೀದಿ ಒಪ್ಪಂದದೊಂದಿಗೆ ನಯ ಮಾಡ್ಕೊಂತ ಇದ್ದೀರಿ ಮಾಡಬಹುದು ಲಾಭ ಇದೆ ಲಾಭ ಇದೆ ಒಗ್ಗಟ್ಟಿನಲ್ಲಿ ಎಲ್ಲರೂ ಸೇರಿ ಒಂದ್ ಸಾವಯವ ಗುಂಪು ಒಂದ್ ಸಾವಯವ ಸಂಘವನ್ನು ಬೇಡ ಸಾವಯವ ಇದ್ರು ಸಹಿತ ಯಾವುದೋ ಒಂದು ಬೆಳೆಗಾರರ ಸಂಘವನ್ನ ಮಾಡಿಕೊಂಡ್ರೆ ಮಾರುಕಟ್ಟೆ ನಮ್ಮನ್ನ ಹುಡ್ಕೊಂಡು ಬರುತ್ತೆ ಒಳ್ಳೆ ರೀತಿಯಲ್ಲಿ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ ಈ ಬೆಳೆ ರೈತರು ಎಲ್ಲ ಬೆಳೆ ಬೆಳೆದು ಮಾರುಕಟ್ಟೆ ಸಿಗದೆ ನಷ್ಟ ಆಗೋದು ಅಥವಾ ಯಾರೋ ಒಬ್ಬ ಯಾವುದೋ ಒಂದು ಬೆಳೆ ಬೆಳೆದು ಅದಕ್ಕೆ ಮಾರುಕಟ್ಟೆ ಇಲ್ಲದೆ ಇರೋದು ಆತರ ತೊಂದರೆಗಳು ಯಾವುದು ಆಗೋದಿಲ್ಲ ಆ ತೊಂದರೆಯನ್ನ ನೀಗಿಸಬಹುದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದಿರಿ ಒಂದೇದು ಎರಡನೇದೇನಪ್ಪಾ ಅಂತಂದ್ರೆ ಸಂಪೂರ್ಣ ಸಾವಯವದಲ್ಲೂ ಮಾಡಿ ಒಳ್ಳೆ ಇಳುವರಿ ತಗೊಂಬೋದು ಮೊದಲನೇ ವಿಷಯ ಆಮೇಲೆ ಅದಕ್ಕೆ ಅತ್ಯುತ್ತಮ ಬೆಲೆ ಅಂತ ಇದ್ದೇ ಇದೆ ಮಾರುಕಟ್ಟೆನೆ ಹುಡ್ಕೊಂಬರತ್ತೆ ಅನ್ನೋನು ತೋರಿಸ್ಕೊಟ್ಟಿದಿರಿ ಎರಡನೇದು ಮೂರನೇದು ಈ ರೀತಿ ಬೆಳೆ ಖರೀದಿ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ರೈತನಿಗೆ ಒಂದು ದೊಡ್ಡ ಟೆನ್ಷನ್ ತಪ್ಪು ಹೋಗುತ್ತೆ ಅಂತ ನೀವು ತೋರಿಸ್ಕೊಟ್ಟು ನಮ್ಮ ಉಳಿದ ರೈತರಿಗೂ ಸಹಿತ ಮಾದರಿ ಆಗಿದ್ದೀರಿ ಸರ್ ಸೊ ನಮಗೆ ಇಷ್ಟೋ ತನಕ ಎರಡೂ ಕರ್ಕೊಂಡು ನಮ್ಮ ಜೊತೆಗೆ ಒಂದು ಅರ್ಧ ಒಪ್ಪತ್ತು ದಿನದ ಕೆಲಸ ಹಾಳು ಮಾಡಿಕೊಂಡು ನಮ್ಮ ಜೊತೆ ಇದ್ದು ಮಾಹಿತಿ ಕೊಟ್ಟಿದ್ದೀರಾ ಸೊ ನಮ್ಮ ಫಾರಂ ಟಿವಿಯ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು ಅದೇ ರೀತಿ ಸರ್ ನಮ್ಮ ಬೇರೆ ರೈತರಿಗೆ ನೀವು ಒಂದು ಕಿವಿ ಮಾತು ಹೇಳಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಸಾವಯವ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ಬಟ್ ಗುಂಪು ಮಾಡಲಿ ಸರ್ ರೈತರು ಒಂದು ಗುಂಪು ಆಗಲಿ ಯಾಕಂದ್ರೆ ನಾವು ಪಪ್ಪಾಯ ಮಾಡಿದ್ರೆ ಒಂದೊಂದು ಎಕರೆ ಮಾಡ್ತಾರೆ ರೈತರು ಅವಾಗ ಅವ್ರದ್ದು ಬೈಯರ್ಸ್ ಬರೋದಕ್ಕೆ ಅವ್ರಿಗೆ ಗಾಡಿ ಲೋಡ್ ಆಗಂಗಿಲ್ಲ ಸರ್ ಒಂದು ಗುಂಪಿದ್ರೆ ನಾಲ್ಕು ಜನ ಕೂಡಿ ಮಾಡಿದ್ರೆ ಅವ್ರಿಗೊಂದು ಎರಡೂರಿ ಟನ್ನೇ ಒಂದು ಹಾರ್ವೆಸ್ಟಿಂಗ್ ಕೊಡಬೇಕು ಅಂದ್ರೆ ಅವ್ರೊಂದು ಗಾಡಿ ಲೋಡ್ ಆಗುತ್ತೆ ಅವ್ರಿಗೂ ಎಯ್ಯಕ್ ಚಲೋ ಆಗುತ್ತೆ ಗೋವಾ ಹೈದರಾಬಾದ್ ಬಾಂಬೆ ಬಾಂಬೆ ಹಾಂ ಮತ್ತ ಗಾಡಿ ಲೋಡ್ ಆಗತ್ತೆ ಬೈಯರ್ಸ್ ಒಂದ್ ಎಕರೆ ಬಂದ್ರೆ ಅವರು ಕಳ್ಸಾಕು ಆಗಲ್ಲ ಅವ್ರು ಬರೋದ್ ಬಿಟ್ಟು ಸಂಘ ಮಾಡ್ಕೋಬೇಕು ಅದ್ರ ಜೊತೆ ಸಾವಯವ ಮಾಡಿದ್ರೆ ನಮ್ಗೆ ಮುಂದೆ ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿನ ಕೊಡ್ಬೋದು ಮತ್ತೆ ತಿನ್ನೋರಿಗೆ ಒಳ್ಳೆ ಆಹಾರ ಕೊಡ್ಬೋದು ಮತ್ತೆ ಹೆಚ್ಚಿನ ಲಾಭನ ಪಡ್ಕೋಬಹುದು ಈ ಕಂತಿನಲ್ಲಿ ಏನಿತ್ತು ಅಂತ ಒಮ್ಮೆ ನೋಡಿದ್ರೆ ಸಾಮಾನ್ಯವಾಗಿ ಯಾವುದೇ ಬೆಳೆ ಅಂತರ ಬೆಳೆ ಮಾಡಬೇಕಾದ್ರೆ ಎರಡು ಗಿಡದ ನಡುವೆ ಹಾಕೋದನ್ನು ನೋಡಿದ್ದೀವಿ ಇಲ್ಲ ಅಂತಂದರೆ ಎರಡು ಸಾಲಿನ ನಡುವೆ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕೋದನ್ನು ನೋಡಿದ್ದೀವಿ ಆದರೆ ಇವತ್ತು ನಮ್ಮ ಚಿದಾನಂದ ಪವಾರ್ ಸವರು ನಮಗೆ ಬಾಳೆ ತೋಟ ತೋರಿಸಿದಾಗ ಏನಿತ್ತಪ್ಪ ಅಂತಂದರೆ ಎರಡು ಗಿಡದ ನಡುವೆ ಅವರು ಚೆಂಡು ಹಾಕಿದ್ರು ಎರಡು ಸಾಲಿನ ನಡುವೆ ಎರಡು ಸಾಲು ಕಲ್ಲಂಗಡಿ ಹಾಕಿದ್ರು ಒಂದು ಸಾಲು ಮೆಣಸು ಹಾಕಿದರು ಭಾಳ ಅದ್ಭುತವಾಗಿತ್ತು ಅದಾದ ಮೇಲೆ ಎಲ್ಲರೂ ಸಹಿತವ ಸಾಮಾನ್ಯವಾಗಿ ಮಾವು ಹಾಕ್ತಾರೆ ಇವರು ಸಹಿತ ನೀರು ಕಡಿಮೆ ಇದೆ ನೀರಿಗೆ ಮಾವಿಗೆ ಬಹಳ ಕಡಿಮೆ ನೀರು ಸಾಕು ಅಂದ್ಕೊಂಡು ಮಾವು ಹಾಕಿದರು ಅದು ಸಹಿತ ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲೇ ಹಾಕಿದ್ರು ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಹಾಕಿದವ್ರು ಸಾಮಾನ್ಯವಾಗಿ ಏನು ಹೇಳ್ತಾರೆ ನಮಗೆ ಅಂತಂದರೆ ಮಾವನ್ನು ಪದೇ ಪದೇ ಚಾಟ್ನಿ ಮಾಡೋದು ಬಹಳ ತ್ರಾಸದಾಯಕ ಕೆಲಸ ಅಂದ್ಕೊಂಡು ಆದರೆ ಇವರು ಇದ್ರು ಕೆಲಸ ಜಾಸ್ತಿ ಇದ್ದರೆ ಶ್ರಮ ಜಾಸ್ತಿ ಪಟ್ಟರೆ ಲಾಭ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಆದರೂ ಸಹಿತವ ಇವರಿಗೆ ಮಾವು ಅಷ್ಟು ಲಾಭದಾಯಕವಾಗಿಲ್ಲ ಯಾಕೆ ಅಂತಂದರೆ ಮಂಜು ಬಂದು ಈಗ ಅವರ ಬ ಬಿಟ್ಟಂತಹ ಹೂವೆಲ್ಲ ಉದುರು ಹೋಗಿ ಭಾಳ ಕಡಿಮೆ ಇಳುವರಿ ಬರೋ ಚಾನ್ಸಸ್ ಇದೆ ಈ ವರ್ಷ ಅಂದ್ಕೊಂಡು ಅದು ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿತ್ತು ಅದಾದ ಮೇಲೆ ಈ ರೀತಿ ಪಪ್ಪಾಯಿ ಕಲ್ಲಂಗಡಿ ಚೆಂಡು ಹೂವು ಇದರ ನಡುವೆ ಕೆಲವೊಂದು ಸೂಕ್ಷ್ಮಗಳು ಅದೇನಪ್ಪ ಅಂದರೆ ಒಂದೇದು ಈ ಪಪ್ಪಾಯಿ ಗಿಡಗಳನ್ನು ಅವರು ಕಪ್ಪಲ್ಲಿ ಹಾಕ್ತಾರೆ ಕಪ್ಪಲ್ ನೆಡ್ತಾರೆ ಪಪ್ಪಾಯಿ ಗಿಡ ನೆಡಬೇಕಾದ್ರೆ ಕಪ್ಪು ಹಾಕ್ತಾರೆ ಅದು ಯಾಕೆ ಅನ್ನೋದು ಇಲ್ಲಿ ಹೂಜಿ ನೋಡೋಕ್ಕೋಸ್ಕರ ಮೋಹಕ ಬಲೆಯದ್ದು ಟ್ರ್ಯಾಪ್ ಹಾಕಿದ್ದಾರೆ ಎಕರೆಗೆ ಇಪ್ಪತ್ತೈದು ಗಂಟಲೆ ಹಾಕಿದ್ದಾರೆ ಯಾಕೆ ಒಂದು ಇದೇ ಟ್ರ್ಯಾಪನ್ನು ಇದೇ ಮೋಹಕ ಬಲೆಯನ್ನು ಪಪ್ಪಾಯಿ ಗಿಡಕ್ಕೂ ಸಹಿತ ಬಳಸಬಹುದಾ ಬೇರೆ ಒಂದು ಲೂರು ಹಾಕಿ ಅದು ಒಂದು ಜೊತೆಗೆ ಎಕರೆಗೆ ಇಪ್ಪತ್ತೈದು ಈ ಅಂಟು ಬಲೆಗಳಿದ್ದಾವೆ ಅದು ಯಾಕೆ ಅದು ಕಲ್ಲಂಗಡಿಗೂ ಬೇಕಾಗತ್ತೆ ಆಮೇಲೆ ಪಪ್ಪಾಯಿಗೂ ಕೂಡ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇರಬಹುದು ಆಮೇಲೆ ಇವರು ಲೈವ್ ಫೆನ್ಸ್ ಹಾಕ್ತಾರೆ ಗಿಡಗಳನ್ನೇ ಸಹಿತ ಬೇರೆ ಥರ ಹಾಕ್ತಾರೆ ಇದರಿಂದ ಏನಾಗುತ್ತೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಹೆಂಗಪ್ಪ ಅಂತಂದರೆ ಇವರು ಹೊಲಗಳಿಗೆ ತಾಕಿ ಇನ್ನೂ ಹಲವಾರು ಬೇರೆ ಹೊಲಗಳಿದ್ದಾವೆ ಅವರೆಲ್ಲವ ಈ ಪೆಸ್ಟಿಸೈಡೋ ಇನ್ಸೆಕ್ಟಿಸೈಡೋ ಸಿಂಪಡಣೆ ಮಾಡಿದ್ರೆ ಅದು ಇಲ್ಲಿಗೆ ಬಂದು ತೊಂದರೆ ಆಗಲ್ವಾ ಅದಕ್ಕೇನು ಮಾಡ್ತಾರೆ ಸೊ ಈ ರೀತಿ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ಇವತ್ತಿನ ಕಲ್ ನಾವು ಆ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ನಮಗೆ ಪವಾರ್ ಸರ್ ತುಂಬಾ ಅತ್ಯುತ್ತಮವಾಗಿ ಬಹಳ ನೇರವಾಗಿ ಮಾಹಿತಿಗಳನ್ನು ಕೊಟ್ಟರು ಸೊ ಈ ಕಂತಿನಿಂದ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಕ್ಕಿದೆ ಅಂತ ಭಾವಿಸ್ತಾ ಪವಾರ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು